ವ್ಯಾಖ್ಯಾ ಮುದ್ರಾಂ ಕರ ಸರಸಿಜೈ ಪುಸ್ತಕಂ ಶಂಖಚಕ್ರೇ ವಿಪ್ರಭಿನ್ನ ಸ್ಫಟಿಕರುಚಿರೇ ಪುಂಡರೀಕೇ ನಿಷನ್ನ ಅಮ್ಲಾನ ಶ್ರೀರಮೃತ ವಿಷದೈರಂ ಶಭಿಪ್ರಾವಯನ್ ಮಾಂ ಅವಿರ್ಭೂಯಾದರಗ ಮಹಿಮಾ ಮಾನಸೇವಾಗಧೀಶ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾಮ ನಿಮಗಾಹ ನಮಃ ಸ್ವಾಮಿನ್ ರಾಮ ಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀ ಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭವಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂತ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂತೀರೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 59ನೆಯ ಪ್ರವಚನ. ಮತ್ತೆ ಧರ್ಮರಾಜ ಭೀಷ್ಮರಲ್ಲಿ ಕೇಳ್ತಾನೆ, ಮತ್ತೆ ಮತ್ತೆ ಧರ್ಮದ ಬಗ್ಗೆ ಕೇಳುವ ಮೂಲಕ ಭೀಷ್ಮರು ಅನೇಕ ಆಯಾಮಗಳಿಂದ ಉತ್ತರವನ್ನು ಕೊಡುತ್ತಾರೆ. ಮುಖ್ಯವಾಗಿ ವಿಪ್ರಧರ್ಮದಲ್ಲಿ ಬೇರೊಬ್ಬರ ಧರ್ಮವನ್ನಾತ ನಡೆಸಿಕೊಡುವಂತಿಲ್ಲ ಅನ್ನುವುದರ ಬಗ್ಗೆ ಪ್ರಧಾನವಾದಂತಹ ಎಚ್ಚರಿಕೆ. ಕ್ಷತ್ರಾಣಿ ವೈಶ್ಯಾಣಿ ಚ ಸೇವಮಾನ ಶೌದ್ರಾಣಿ ಕರ್ಮಾಣಿ ಚ ಬ್ರಾಹ್ಮಣ ಸನ್. ಒಬ್ಬ ವೇದ ಓದಿದವನಾಗಿ ವೇದಾಧಿಕಾರ ಉಳ್ಳವನಾಗಿ ಒಳ್ಳೆಯ ಮಟ್ಟಿನಲ್ಲಿ ಹುಟ್ಟನ್ನು ಪಡೆದವನಾಗಿದ್ದವ, ಸಂಸ್ಕಾರವಂತನಾದವ, ಅವನು ಕ್ಷತ್ರಿಯ ಯೋಗ್ಯವಾದ ಕೆಲಸಗಳನ್ನು, ವೈಶ್ಯರು ಮಾಡತಕ್ಕಂತಹ ವೃತ್ತಿಗಳನ್ನು, ಇತರರು ನಡೆಸಿರತಕ್ಕಂತಹ ಪರಿಕರ್ಮಗಳನ್ನೆಲ್ಲ ಮಾಡಬಾರದು ಅಂತ. ಇದನ್ನು ಭೀಷ್ಮರು ಮತ್ತೆ ಬಿಡಿಸಿ ಹೇಳುವುದುಂಟು. ಏನು ಅಂದಾಗ ಏನೆಲ್ಲ ಬರುತ್ತೆ ಇದರಲ್ಲಿ ಸೇರಿಕೊಳ್ಳುತ್ತದೆ ಅನ್ನುವಾಗ ಬಿಡಲೇನು ಹೇಳಿದ್ದಾರೆ ಭೀಷ್ಮರು ಎನ್ನುವುದನ್ನು ಯಾವ ಅಭಿಪ್ರಾಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅನ್ನುವಾಗ ಬಹಳ ಸ್ಪಷ್ಟವಾಗಿ ಅದನ್ನು ಉಲ್ಲೇಖ ಮಾಡ್ತಾರೆ ಅವರು. ಜ್ಯಾಕರ್ಷಣಂ ಶತ್ರು ನಿಬರ್ಹಣಂಚ ಅಂತ ಮೊದಲಿಗೆ ಹೇಳುವಾಗ ಬಿಲ್ಲಿನಲ್ಲಿ ಹಗ್ಗ ಇರ್ತದಲ್ಲ, ಹಗ್ಗ ಕಟ್ಟುವ ಕೆಲಸದಿಂದಲೇ ಶುರುವಾಗಬಾರದು, ಅದು ಹೊಡಿಲಿಕ್ಕೆ ಅಂತ. ಅದು ಚರ್ಮವೂ ಆಗಿರ್ತದೆ ಕೆಲವೊಮ್ಮೆ, ಅದರಿಂದ ಅದನ್ನೆಲ್ಲ ಮುಟ್ಲಿಕ್ಕೆ ಹೋಗಬಾರ್ದವ ಅಂತ. ಹಾ, ಬಿಲ್ಲು ಹೆದೆ ಏರಿಸುವುದು, ಅದು ಒಂದು ಕೋಡಿಯಿಂದ ಇನ್ನೊಂದು ಕೋಡಿ ಹಗ್ಗ ಕಟ್ಟುವುದು, ಹೊಡೆಯುವುದು, ಶತ್ರು ನಿಬರ್ಹಣಂಚ ಶತ್ರುಗಳನ್ನು ಮುಗಿಸಿಬಿಡುದು, ಕೃಷಿ ವಾಣಿಜ್ಯ ಪಶುಪಾಲನಂಚ ಕೃಷಿ ಮಾಡುವುದು, ಜ್ಯಾಕರ್ಷಣೆ ಇದ್ದಾಗೆ ಹಲಕರ್ಷಣ ಇದು, ಹಾಗೆ ಶತ್ರು ನಿಬರ್ಹಣ ಇದ್ದಾಗ ಇದು ಕ್ರಿಮಿ ನಿಬರ್ಹಣ, ಹುಳ ಒಪ್ಪಡೆಗಳು ಸಾಯ್ತಾವೆ. ಆನಂತರ ವಾಣಿಜ್ಯ ವ್ಯಾಪಾರ ದುಡ್ಡಿನ ವ್ಯವಹಾರ ಯಾವುದೇ ಬಗೆಯಲ್ಲಿ ಆದರೂ, ಪಶುಪಾಲನಂಚ ದನ ಮುಂತಾದ ಪ್ರಾಣಿಗಳ ರಕ್ಷಣೆ ಆಡು ಇವನ್ನೆಲ್ಲ ನೋಡಿಕೊಳ್ಳುವಂಥದ್ದು, ಶುಶ್ರೂಷಣಂಚಾಪಿ ಪರಿಕರ್ಮ ಸೇವೆಯೂ ತಪ್ಪೆ. ಅದಕ್ಕೂ ಜನ ಇದ್ದಾರೆ. ಹಿಂದೆ ಭೀಷ್ಮರು ಹೇಳಿದ್ದಾರೆ, ಒಬ್ಬ ತಾನು ಸೇವಾರ್ಥಿ ಇದ್ದೇನೆ, ಕೆಲಸ ಮಾಡುವವನಿದ್ದೇನೆ ಅಂತ ಹೇಳಿಕೊಂಡು ಬಂದ್ರೆ ಅವನನ್ನು ಸೇರಿಸಿಕೊಳ್ಳಬೇಕು, ಬೇಡ ಹೇಳಬಾರದವನಿಗೆ ಊಟದ ಕಥೆ ಇಲ್ಲ ಅಂತೆಲ್ಲ ಹೇಳಿ ಆಗಿದೆ. ಹಾಗೆ ಇವ್ರು ಮಾಡಬಾರ್ದು ಹೇಳಿದ್ರೆ ಉಂಟಲ್ಲಿ, ನೀವು ಹೇಳ್ತೀರಲ್ಲ ಎಲ್ಲ ಜನರ ಸೇವೆ ಮಾಡುವುದು ಎಲ್ಲರಿಗೂ ಕಾಮನ್ ಅಂತ, ಮನುಷ್ಯ ಧರ್ಮ ಅಂತ ಇವ್ರು ಹೇಳ್ತಾರೆ. ಯಾಕೆ ಅಂತ ಭೀಷ್ಮರು, ಶುಶ್ರೂಷಣಂಚಾಪಿ ತತ ಅರ್ಥ ಏತೋ, ಬದುಕಿಗಾಗಿ ದುಡ್ಡಿಗಾಗಿ ಸಂಬಳಕ್ಕಾಗಿ ಮತ್ತೊಬ್ಬರ ಚಾಕರಿ ಮಾಡೋದು ತಪ್ಪು ಇವ ಅಂತಾರೆ. ಅಕಾರ್ಯಮೇ ತತ್ ಪರಮಂ ದ್ವಿಜಸ್ಯ, ಇವು ಯಾವುದೂ ಸಹ ಎಂದೂ ಸಹ ಮಾಡಲೇಬಾರದಿದು. ತಿಳುವಳಿಕೆ ಯೋಗ್ಯನಾದವ, ಸಂಸ್ಕಾರವಂತನಾದವ, ವೇದವನ್ನು ಹಿಡಿಯಲಿಕ್ಕೆ ಅವನಲ್ಲಿ ವ್ಯವಸ್ಥೆ ಇದೆ ಅಂದಾಗ ಅದೊಂದು ಬಿಟ್ಟು ಮಗದೊಂದನ್ನು ಇತ್ಯಾದಿಗಳನ್ನು ನಡೆಸುವುದು ಅವನಿಗೆ ಹೇಳಿಸಿದ್ದಲ್ಲ, ಇದು ಮಾಡುವ ಅಂತ. ಅಸ್ಮಿನ್ ಲೋಕೆ ನಿಂದಿತ ಮಂದಚೇತ ಪರೇ ಚ ಲೋಕೆ ನಿರಯಂ ಪ್ರಯಾತ್. ಅವನೊಂದೊಮ್ಮೆ ಬೇರೆ ಕೆಲಸ ಕ್ಷಾತ್ರ ಧರ್ಮಗಳನ್ನ ಇತರ ಧರ್ಮಗಳನ್ನ ಅಂತ ನಡೆಸಿಬಿಟ್ರೆ ಅವನು ಈ ಲೋಕದಲ್ಲಿ ನಿಂದಿತನಾಗ್ತಾನೆ, ಬಯ್ಯಲು ಯೋಗ್ಯನಾಗ್ತಾನೆ, ಪರಲೋಕಕ್ಕೆ ಸೇರುವುದಿಲ್ಲ, ಅವನು ನರಕಕ್ಕೆ ಹೋಗ್ತಾನೆ
ಅನ್ನೋದಾಗಿ ಸ್ಪಷ್ಟವಾಗಿ ಹೇಳುತ್ತಾರೆ. ಮಾಡಬೇಕಾದವನ ಕೆಲಸವನ್ನು ಕೇಳಿದ್ರೆ ಸೇವ್ಯಂತು ಬ್ರಹ್ಮ ಷಡ್ಕರ್ಮ ಗೃಹಸ್ಥೇನ ಮನೀಷಿಣ. ಬುದ್ಧಿಮತ್ತೆ ಉಳ್ಳವನು ಚೆನ್ನಾಗಿದ್ದವ ಅವನು ದೇವರನ್ನು ಕರಿಬೇಕು, ದೇವರ ಸೇವೆ ಮಾಡಬೇಕು. ಅದಕ್ಕೋಸ್ಕರ ಶಾಸ್ತ್ರವನ್ನು ಕಲಿಬೇಕು, ವೇದವನ್ನು ಇಟ್ಕೊಳ್ಬೇಕು ಅವನು. ಅಂತ ವೇದಜ್ಞರನ್ನು ಅವನು ಆಶ್ರಯಿಸಬೇಕು. ಅಂತ ಗುರುಗಳ ಉಪಸತ್ತಿಯಿಂದ ಸೇವ್ಯಂತು ಬ್ರಹ್ಮ ಪರಮೋಚ್ಚನಾದ ನಾರಾಯಣಂ ಪರಂ ಬ್ರಹ್ಮ ತತ್ವನಾರಾಯಣ ಅಂತ. ನಾರಾಯಣ ಪರಂ ಬ್ರಹ್ಮ ಪರಿಪೂರ್ಣನಾದ ಅಸಾತೋ ಬ್ರಹ್ಮ ಜಿಜ್ಞಾಸ ಅಂತ. ವಿಷ್ಣುದೇವಹಿ ತಂ ಬ್ರಹ್ಮೇತ್ಯಾಚಕ್ಷತೆ ಅಂತ. ವಿಷ್ಣುದೇವಹಿ ತಚ್ಛ್ರುತೆ ತಂ ಬ್ರಹ್ಮೇತ್ಯಾಚಕ್ಷತೆ ಅಂತೇಳಿ ವಿಷ್ಣುವನ್ನೇ, ಪರಮಾತ್ಮನನ್ನೇ, ಬ್ರಹ್ಮನನ್ನೇ, ಭಗವಂತನನ್ನೇ, ದೇವರನ್ನೇ, ನಾರಾಯಣನನ್ನೇ, ಹರಿಯನ್ನೇ ಉಪಾಸನೆ ಮಾಡತಕ್ಕದ್ದು. ಅದರಲ್ಲಿ ವೇದ ಆರಂಭ ಮಾಡುವಾಗ ಹರಿ ಓಂ ಅಂತ ಹೇಳಿಕೊಂಡು ಚಿಂತನೆ ಮಾಡಲಿಕ್ಕಿರುವಂತ ವೇದೇ ವೇದ್ಯನ ಭಗವಂತ ಇದ್ದ ವೇದ ಹೆಚ್ಚು ಸರ್ವೇ ರಹಮಯ ವೇದ್ಯ ಅಂತ ಹೇಳಿ ಅದರಿಂದ ವೇದಾಧ್ಯಯನ ಪರಬ್ರಹ್ಮ ಚಿಂತನೆ ಇದು ಪರಮೋಚ್ಚವಾಗಿ ಅವನು ಮಾಡಲೇಬೇಕಾದ ಕೃತಕೃತ್ಯ ಆರಣ್ಯೇ ವಾಸ ವಿಪ್ರಸ್ಯ ಶಶ್ಯತೆ. ಇದನ್ನೆಲ್ಲ ಮಾಡಿಕೊಂಡವ ಲೋಕದಲ್ಲಿ ಬದುಕಿ ಬೆಳಗಿದ್ದು ಧನ್ಯನಾದ ಬಳಿಕ ಆತ ಕಾಡಿಗೆ ತೆರಳಿ ಅರಣ್ಯ ವಾಸವನ್ನು ಮಾಡಿಕೊಂಡು ಭಗವತ್ ಚಿಂತನೆಯಲ್ಲಿ ತನ್ನ ಕೊನೆಯನ್ನು ಕಾಣಬೇಕು. ಬೇರೆ ಕೆಲಸ ರಾಜಪ್ರೇಷ್ಯಂ ಕೃಷಿ ಧನಂ ಜೀವನಂಚ ವಾಣಿಜ್ಯ. ರಾಜರ ಕೆಲಸ ಮಾಡುವುದು ಬೇಕಾದ್ರೆ ಸೇನಾಪತಿ ಆಗ್ತಾನೆ ಅಥವಾ ಅಂಬಾಸಿಡರ್ ಆಗ್ತಾನೆ ಅಥವಾ ಚಾರರ ಕೆಲಸ ಮಾಡ್ತಾನೆ. ಇದು ಯಾವುದು ರಾಜನಿಂದ ಕೆಲಸಕ್ಕೆ ಅವನನ್ನು ಕಳಿಸುವಂತ ವ್ಯವಸ್ಥೆಯಲ್ಲಿ ಬರಬಾರದು. ರಾಜಪ್ರೇಷ್ಯಂ ಕೃಷಿಧನಂ, ಇನ್ನು ಕೃಷಿಯಿಂದ ಬೇಸಾಯದಿಂದ ದುಡ್ಡು ಮಾಡುವುದು ಸರಿ ಇಲ್ಲ. ವಾಣಿಜ್ಯ ವ್ಯಾಪಾರ ಜೀವನಂಚ ವಾಣಿಜ್ಯ ಅಂಗಡಿ ಮುಟ್ಟು ಮುಂತಾದ್ದೆಲ್ಲ ಆಗುವುದಿಲ್ಲ. ಹೋಟೆಲ್ ವ್ಯವಸ್ಥೆ ಇದೆಲ್ಲ ಸಾಧ್ಯ ಇಲ್ಲ ಅಂತಾನೆ. ವ್ಯಾಪಾರ ವ್ಯವಹಾರಗಳು ಹೇಳಿಸಿದ್ದಲ್ಲ ಅವನಿಗೆ. ಕೌಲಟ್ಯಂ ಕೌಲಟೇಯತ್ವ ಅದು ಮತ್ತೆ ಹೇಳ್ತಾನೆ. ಅವನು ವೇಶ್ಯ ಬದುಕನ್ನು ನಡೆಸುವಂತಿಲ್ಲ. ಅವಳ ಜೊತೆಯಿಂದ ಅವಳ ದುಡ್ಡು ಪಡೆದುಕೊಂಡು ಅವಳಲ್ಲಿದ್ದುಕೊಂಡು ಅದು ತಪ್ಪೆ. ಕುಲಟೆಯ ಜೊತೆಯ ಸಂಪರ್ಕದಲ್ಲಿ ಮತ್ತೆ ಕೌಲಟೇಯ ತ್ವಂ ಅಂದ್ರೆ ಭಿಕ್ಷುಕಿ ಪತಿ ಆಗುವುದು ಸರಿ ಇಲ್ಲ. ಅಂದ್ರೆ ಬೇಡುವವಳದ್ದು ಗಂಡ ಆಗಿದ್ದಾನೆ ಅವನ ಸಂಪಾದನೆ ಅಲ್ಲಿಂದ ಬರುತ್ತೆ ಅದೆಲ್ಲ ತಪ್ಪು. ಕುಸಿದಂ ಇನ್ನು ಹಣದ ಲೇವಾದೇವಿ ವ್ಯವಹಾರ ದುಡ್ಡು ಕೊಟ್ಟು ಅವರಿಂದ ಹೆಚ್ಚು ಬಡ್ಡಿಯನ್ನು ಪಡೆಯುವಂಥದ್ದು. ಇವನು ಇನ್ನೊಬ್ಬರಿಗೆ ಕೊಟ್ಟು ತನ್ನ ಬದುಕಿಗೋಸ್ಕರ ಇವನು ಅದು ವ್ಯವಹಾರ ಮಾಡುವುದು. ವ್ಯವಹಾರ ಅಂದ್ರೆ ತಾನು ದುಡ್ಡು ಕೊಡುವುದು, ಸಾಲಕ್ಕೆ ಇನ್ನೊಬ್ಬರಿಂದ ತಾನು ಪಡೆಯುವುದು, ಅವರನ್ನು ಇಟ್ಟುಕೊಳ್ಳುವುದು, ಹೀಗೆ ದುಡ್ಡಿನದ್ದೇ ವ್ಯವಹಾರ ಮಾಡಿಕೊಂಡು. ಈಗ ಎಲ್ಲರೂ ಸಹ ಸಾವು ತಮ್ಮ ತಮ್ಮ ದುಡ್ಡನ್ನೆಲ್ಲ ಬ್ಯಾಂಕಿನಲ್ಲಿ ಇಟ್ಟಿರ್ತಾರೆ, ಇನ್ನೊಬ್ಬರಲ್ಲಿ ಕೊಡ್ತಾರೆ, ಬಡ್ಡಿಯನ್ನು ಪಡೀತಾರೆ, ಅದು ವಿಷಯ ಅಲ್ಲ. ಅದು ವೃದ್ಧಿಗೋಸ್ಕರ ಇಟ್ಟುಕೊಂಡದ್ದು, ಆ ಪದ್ಧನಕ್ಕೆ ವ್ಯವಸ್ಥೆ ಆಗ್ತದೆ. ಇದು ಹಾಗಲ್ಲ. ಒಂದು ಕಡೆಯಲ್ಲಿ ದುಡ್ಡು ಹಾಕುವುದು, ಮಗದೊಬ್ಬರೇ ಅಲ್ಲಿಂದ ಸಾಲ ಕೊಡುವುದು, ಇನ್ನೊಬ್ಬರಿಂದ ಸಾಲಕ್ಕೆ ಇಟ್ಟುಕೊಳ್ಳುವುದು, ಅದರ ಬಡ್ಡಿಯಲ್ಲಿ ಇದು ಕಮ್ಮಿ ಮಾಡಿದ್ದು. ಬ್ಯಾಂಕಿನ ವ್ಯವಹಾರದಂತೆ ಲೇವಾದೇವಿ ವ್ಯವಹಾರ ಇದೆ, ಹಣಕಾಸು ವ್ಯವಹಾರ, ಅದು ತಪ್ಪು ಅಂತಾರೆ. ಇದು ಕುಸಿದ ಅವನಿಗೆ ಬದುಕಿಯಲ್ಲಿ ಬರ್ತದೆ ಅಲ್ಲಿಂದಲೇ. ಅವರವರು ಕೊಟ್ಟ ದುಡ್ಡಿನ ಬಡ್ಡಿ ವ್ಯವಹಾರದಲ್ಲಿ ಅವರು ಬದುಕ್ತಾರಲ್ಲ, ಅದು ಸರಿ ಇಲ್ಲ ಅಂತ. ಹೀಗೆ ಕುಸಿದಂಚ ವಿಗರ್ಹಿತಂ ಇದೆಲ್ಲ ಆಗುವುದಿಲ್ಲ. ಇದನ್ನ ಏನಾಗ್ತಾನ ಶೂದ್ರೋ ರಾಜನ್ ಭವತಿ ಬ್ರಹ್ಮ ಬಂಧು. ಅವನು ವೇದಜ್ಞರ ಜೊತೆಯಲ್ಲಿ ಇದ್ದಾನೆ ಅಂತ ಇಷ್ಟೇ ಅರ್ಥ. ವೇದ ಅವನ ಹತ್ತಿರ ಮಾತಾಡಿದೆ ಒಂದೊಮ್ಮೆ ಅಂತ ಅರ್ಥ ಹೊರತು ಅವನು ನಿಜವಾಗಿ ಭ್ರಷ್ಟನಾಗ್ತಾನೆ, ಉಪಯೋಗಕ್ಕಿಲ್ಲ ಆಗ್ತಾನ. ವ್ಯಾಪಾರ ವ್ಯವಹಾರ ಕೃಷಿ ದುಡ್ಡಿನ ವ್ಯವಹಾರ ರಾಜರ ಕೆಲಸ ಅಂದ್ರೆ ಆಡಳಿತ ಮಂಡಳಿಗಳ ಕೆಲಸಗಳು, ಒಂದು ದೃಷ್ಟಿಯಿಂದ ಸರ್ಕಾರಿ ಕೆಲಸ ಎಲ್ಲ ಆಡಳಿತ ಮಂಡಳದ ಕೆಲಸಗಳು ಇದ್ದಾಗೆ ಇವನ್ನೆಲ್ಲ ಮಾಡ್ಲಿಕ್ಕೆ ಹೋಗಬಾರದು ಅಂತ ಹೇಳಿಬಿಟ್ರು ಅವರು. ಆಗುವುದಿಲ್ಲ ಅಂತಾರೆ. ದುಶ್ಚಾರಿತ್ರ್ಯ ಎಷ್ಟು ಧರ್ಮಾದ ಭೇದ, ಅದರಂತೆ ಕೆಟ್ಟವಳ ಹೆಂಡತಿ ಗಂಡನಾಗಿ ಬರುವಂತದ್ದಾಗಲಿ, ಇದು ಚರಿತ್ರ ಶೀಲಭ್ರಷ್ಟನಾಗಿರ್ತಾನವನು. ತನ್ನ ಸ್ವಂತವಾದ ಸ್ವಧರ್ಮ ಏನಿದೆ, ವಿಪ್ರಧರ್ಮ ಏನಿದೆ, ಅದರಿಂದ ಆಚೆ ದೂರ ಹೋಗಿದ್ದಾನವನು. ಧರ್ಮಾದ ಭೇದ ವೃಷಲೀಪತಿ ಪಿಶುನ ನರ್ತನಶ್ಚ. ಧರ್ಮವನ್ನು ಬಿಟ್ಟಿರುವ, ಧರ್ಮವನ್ನು ಮಾಡದಿರುವ, ಧರ್ಮದ ಮೇಲೆ ಅಸಡ್ಡೆ ಇರುವ, ನಂಬಿಕೆ ಇಲ್ಲದಿರುವ ಹೆಣ್ಣಿನ ಗಂಡನು ಆಗಿರಬಾರದು ಇವನು. ಅಂತ ನೆಲೆಯಲ್ಲಿ ಹೆಸಿಗೆವನಾಗ್ತಾನಿವ. ಮತ್ತೆ ಕಂಜೂಸು ಲೋಭಿ ಪಿಟ್ಟಾಸಿ ಇನ್ನೊಬ್ಬರಿಗೆ ಚಾಡಿ ಹೇಳುವವ, ಈ ನಮನೆಯ ದುರ್ಗುಣಗಳಿಂದ ತುಂಬಿದವನು ಸಹ
ಅಯೋಗ್ಯನಾಗ್ತಾನೆ. ಇನ್ನು ಇತರ ಕಲೆಯಿಂದ ಬದುಕುವ ಕುಣಿತ, ಸಂಗೀತ ಅಥವಾ ವಾದ್ಯ ವಿಶೇಷಗಳ ವಾದನ, ಈಗಳಿಂದ ಬದುಕುವುದು ಸರಿ ಇಲ್ಲ ಅಂತಾರೆ. ಅದು ಇವರಿಗೆ ಹೇಳಿಸಿದ್ದಲ್ಲ, ನರ್ತನಷ್ಟೆ. ಇದು ಮಾಡಬಾರ್ದು, ಇದು ದುಡ್ಡುಗೋಸ್ಕರ ಅವರು ಮಾಡಬಾರ್ದು ಇದನ್ನೆಲ್ಲ, ಇಂಥವನ್ನೆಲ್ಲ. ಅದು ಇನ್ನು ಇನ್ನೊಂದು ಹೇಳ್ತಾರೆ, ಗ್ರಾಮಪೇಶ್ಯ ಗ್ರಾಮ ಪ್ರೇಷ್ಯ ಎಷ್ಟ ಭವೇದ್ ವಿಕರ್ಮ. ಇವೆಲ್ಲ ವಿಕರ್ಮಗಳು, ಹೇಳಿಸಿದ ಕರ್ಮಗಳಲ್ಲ, ಅವನಿಗೆ ವಿರುದ್ಧವಾದ ಕರ್ಮಗಳು, ಅವನ ಧರ್ಮಕ್ಕೆ ಹೇಳಿಸಿದ ಕರ್ಮಗಳು. ಗ್ರಾಮ ಪ್ರೇಷ್ಯ, ಗ್ರಾಮ ಅಂದ್ರೆ ಊರಿನ ಪಂಚಾಯಿತಿಯ ಮೆಂಬರ್ಸ್ಗಳಲ್ಲಿ ಇಟ್ಟುಕೊಂಡು ಊರಿನ ಕೆಲಸವನ್ನು ಮಾಡಿಸುವುದರಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಬರತಕ್ಕ ಇನ್ನೊಂದು ಮುಖ ಅದು. ಇದು ಯಾವುದು ಸರಿ ಇಲ್ಲದ್ದಾಗ್ತದೆ. ಇಂಥವರನ್ನು ಏನ್ ಮಾಡ್ಬೇಕು ಹೇಳಿದ್ರೆ, ಇವರನ್ನೆಲ್ಲ ನಾಯಿಗಳು ಅಂತ ಕರಿಬಹುದು ಹೇಳಿದಾಗ ಆಗ್ತದೆ ಅಂತಾರೆ ಭೀಷ್ಮರು. ಅಥವಾ ನಾಯಿಗಳಿಗೆ ನೀವು ಯಾವ ರೀತಿಯಲ್ಲಿ ಬೆಲೆ ಕೊಡುತ್ತೀರಿ, ಪಶುಗಳಿಗೆ ನೀವು ಯಾವ ರೀತಿಯಲ್ಲಿ, ತೋಳೆಗಳಿಗೆಲ್ಲ ಹೇಗೆ ಹೇಳುತ್ತೀರಿ. ಒಬ್ಬ ಅತ್ಯಂತ ನಿಕೃಷ್ಟವಾದ ಕೆಲಸದವನ್ನು ಕರೆಯುವ ಬಗೆ ಇರುತ್ತೆ, ಭಾರಿ ಗೌರವ ಇರ್ತದ ಇಲ್ಲ. ಹೀಗೆ ಧರ್ಮಭ್ರಷ್ಟನಾದವ, ಇತರ ಧರ್ಮವನ್ನು ಮಾಡತಕ್ಕಂತ ಒಬ್ಬ ಯೋಗ್ಯನಾದವ, ಅಧಿಕಾರ ವೇದಾಧಿಕಾರಕ್ಕೆ ಯೋಗ್ಯತೆ ಉಳ್ಳವನ್ನೊಮ್ಮೆ ಹಾಕಿಬಿಟ್ರೆ, ಯಾ ಸಂಜ್ಞಾ ಹೇಳ್ತಾನೆ, ವಿಹಿತ ಲೋಕೆ ದಾಸೆ ಶೂನಿ ವೃಕೆ ಪತೌ, ವೃಕೆ ಪಶೌ ಪಶುವಿನಲ್ಲಿ, ಪ್ರಾಣಿಗಳಲ್ಲಿ, ತೋಳದಲ್ಲಿ, ನಾಯಿಯಲ್ಲಿ, ನೀಚನಲ್ಲಿ ಯಾವ ರೀತಿಯಾದಂತಹ ನೀವು ವ್ಯವಹಾರ ಮಾಡ್ತೀರಿ, ಹೇಗೆ ಕರಿತೀರಿ ಅದನ್ನು, ಯಾವ ರೀತಿಯಲ್ಲಿ ಅವನಿಗೆ ಸ್ಥಾನಮಾನ ಕಲ್ಪಿಸ್ತೀರಿ. ಅಷ್ಟೇ ವಿಕರ್ಮಣಿ ಸ್ಥಿತೆ ವಿಪ್ರೇ ತಾಂ ಸಂಜ್ಞಾಂ ನೃಪ ಪಾಂಡವ, ತಾಂ ಸಂಜ್ಞಾಂ ಕುರು ಪಾಂಡವ. ಹಾಗೆ ಅವರನ್ನು ಕರೆದು ಬಿಡಪ್ಪ ಅಂತ ಹೇಳ್ತಾನೆ ಧರ್ಮರಾಜನಿಗೆ. ಅವನನ್ನು ನಾಯಿ ಇಂತಲೇ ಕರಿ, ಪರವಾಗಿಲ್ಲ. ಆ ನಮೂನೆ ಚಿಹ್ನೆ, ಆ ನಮೂನೆ ವ್ಯವಸ್ಥೆ. ಒಬ್ಬ ಕೆಲವೊಮ್ಮೆ ಹೇಳ್ತಾರಲ್ಲ ಕೆಲವು ಕರ್ಮಾಂಗಗಳಿಗೆಲ್ಲ ಹೇಳುವಾಗ, ಸುಮಾರಾಗಿ ಉಂಟು ಪಾತ್ರಾಪಾತ್ರ ವಿವೇಕ ಅಂತ ಹೇಳುವಲ್ಲಿ. ಕೆಲವೊಮ್ಮೆ ದೇವತೆಗಳ ಕೆಲಸಕ್ಕಾಗುವಾಗ ಯಾರನ್ನಾದರೂ ಕರೆದು ಬಿಡು, ಪಿತೃಗಳ ಕೆಲಸಕ್ಕಾಗುವಾಗ ಸ್ವಲ್ಪ ನೋಡಿಕೊಂಡು ಕರೆ, ಹಾಗೆಲ್ಲ ವಾಕ್ಯಗಳು ಬರ್ತವೆ. ಇದಕ್ಕೆಲ್ಲ ಒಂದು ರೀತಿಯಿಂದ ಆಗೇನು, ದೇವಕರ್ಮಕ್ಕಾಗುವ ಅವನು ಅಯೋಗ್ಯನಾದ್ರೂ ಯೋಗ್ಯನಾಗ್ತಾನ, ಒಂದು ಪ್ರಶ್ನೆ ಉಳಿತದೆ. ಪಿತೃಕರ್ಮಕ್ಕೆ ಸರಿ ನೀವು ಅಯೋಗ್ಯ ಅಂತ ತೀರ್ಮಾನ ಮಾಡಿದ್ರಿ, ಪಿತೃಗಳಿಗೇನು ಯೋಗ್ಯನಾದವರು ಅಯೋಗ್ಯನಾದವನು ಬರಬಾರ್ದ? ಹುಟ್ಟೇ ಒಂದು ಯೋಗ್ಯತೆ ಅಲ್ವಾ, ಬ್ರಹ್ಮಕುಲದಲ್ಲಿ ಬಂದಿದ್ದಾನೆ ಸಾಕು. ಮತ್ತೆ ಸಂಸ್ಕಾರ ಆಗ್ಲಿಲ್ಲ, ಒಬ್ಬನೇನು ಮಾಡಿಕೊಳ್ಳಲಿಲ್ಲ, ವೇದ ಓದ್ಲಿಲ್ಲ, ಗುರುಕುಲಕ್ಕೆ ಹೋಗ್ಲಿಲ್ಲ, ಜಪ ಮಾಡುವುದಿಲ್ಲ, ದೇವರ ಬಗ್ಗೆ ಆಸ್ತೆ ಇಲ್ಲ, ಕುಡಿತಾನೆ, ಕಳ್ಳತನ ಮಾಡ್ತಾನೆ, ಹಿಂಸೆ ಮಾಡ್ತಾನೆ, ದರೋಡೆ ಮಾಡ್ತಾನೆ, ತಿರುಗ್ತಾನೆ, ಸ್ನಾನ ಮಾಡುವುದಿಲ್ಲ, ಎಲ್ಲ ಇಟ್ಕೊಳ್ಳಿ, ನೀವು ಹೇಳಬೇಕಾದ್ದನ್ನೆಲ್ಲ ಹೇಳಿಕೊಳ್ಳಿ. ಆದ್ರೂ ಅವನು ಬ್ರಹ್ಮಕುಲದಲ್ಲಿ ಉತ್ಪನ್ನನಾಗಿದ್ದ, ಉತ್ಪನ್ನತ್ತೇನು ಮುಗೀತಲ್ಲ, ಅವನಲ್ಲಿ ಯೋಗ್ಯತೆ ಉಂಟಲ್ಲ, ಒಂದಾಯ್ತಲ್ಲ ಎಲ್ಲರಿಗಿಂತ ಭಿನ್ನ, ಸಾಕಾಗ್ತದಲ್ಲ, ಎಂತ ಮಾಡಿದ್ರು ನಡೀತದಲ್ಲ ಹೇಳಿದರೆ ಏನು ನಡೆಯುವುದಿಲ್ಲ ಅಂತ ಭೀಷ್ಮರು ಹೇಳ್ತಾರೆ ಕೊನೆಗೆ ಧರ್ಮರಾಜನ ಹತ್ರ. ಅದು ಯಾವುದು ಆಗುವುದಿಲ್ಲ ಅಂತ. ಇದು ವಿಶೇಷ, ದೇವತೆ ಕಾರ್ಯಕ್ಕೆ ಆಗ್ತದೆ, ಪಿತೃಕಾರ್ಯಕ್ಕೆ ಆಗುವುದಿಲ್ಲ, ಕೆಲವು ಕಡೆ ಬರ್ತದೆ, ಕೆಲವು ಕಡೆ ಬರುವುದಿಲ್ಲ, ಅದು ಯಾವುದು ಹೇಳಲಿಕ್ಕಿಲ್ಲ, ಆಗುವುದಿಲ್ಲ. ಸ್ವಯಂ ತಾನು ಯೋಗ್ಯತೆಯನ್ನು ಪಡೆದು ಬಂದಿದ್ದರೆ ಅವನು ಅದನ್ನು ಅನುಭವಿಸಿಕೊಳ್ಳುವಂತೆ ಮಾಡಿಕೊಳ್ಳಬೇಕು. ಉಪನೀತನಾಗಬೇಕು, ಸಂಸ್ಕಾರವಂತನಾಗಬೇಕು, ಅಧ್ಯಯನ ಮಾಡಬೇಕು, ಅದನ್ನು ಉಳಿಸಿಕೊಳ್ಬೇಕು, ಬೆಳೆಸಿಕೊಳ್ಳಬೇಕು. ಏನೇನಿಲ್ಲ, ದಡ್ಡ ಇದ್ದೇನೆ, ಅರ್ಥವೇ ಆಗುವುದಿಲ್ಲ, ತಲೆಗೆ ಹೋಗುವುದಿಲ್ಲ, ತುಂಬಾ ಸೋಮಾರಿತನ, ಎಂಥದ್ದು ಹೇಳಿಕೊಳ್ಳಿಕ್ಕಿಲ್ಲ. ಪರಿಪೂರ್ಣವಾದ ಅಂಗವೈಕಲ್ಯ ಇದ್ದವನಿಗೂ ಸಂಸ್ಕಾರ ಇದೆ, ಮೂಕನಿಗೂ ಅಂಗವಿಕಲನಿಗೂ ಎಲ್ಲರಿಗೂ ವೇದಾಧ್ಯಯನದ ಸಂಸ್ಕಾರ ಇದೆ, ಅಧ್ಯಯನ ಆಗುವುದಿಲ್ಲ. ಹೇಳುವುದಷ್ಟೇ, ತಂದೆ ತನ್ನ ಕರ್ತವ್ಯ ದೃಷ್ಟಿಯಿಂದ ಹೇಳುತ್ತಾನೆ ಎನ್ನುವುದರಲ್ಲಿಗೆ ಸಮ. ಅವನಲ್ಲಿರತಕ್ಕ ದೋಷದಿಂದ ನೀವು ಅದನ್ನು ಇಲ್ಲ ಹೇಳಬಹುದಷ್ಟೇ ಹೊರತು, ಯೋಗ್ಯತೆ ಇದ್ದವನಿಗೆ ಹೇಳ್ತೀರಿ ಶಾರೀರಿಕವಾಗಿ ಮಾನಸಿಕವಾಗಿ. ಅದರಿಂದ ಇಲ್ಲಿ ಭೀಷ್ಮರ ನೆಲೆಯಲ್ಲಿ ವೇದವ್ಯಾಸರು ಬಹಳ ಚಂದವಾದಂತಹ, ಒಬ್ಬ ಸ್ವಕರ್ಮವನ್ನು ಬಿಟ್ಟವ, ಪರಕರ್ಮವನ್ನು ಮಾಡುವವ, ವಿಕರ್ಮದಲ್ಲಿ ರತಿಯ ಉಳ್ಳವ, ಅವನನ್ನು ಹೇಗೆ ನೋಡಬೇಕು ಅಂದಾಗ ಅವರು ಹೇಳ್ತಾರೆ, ಜಪನ್ ವೇದಾನ್ ಅಜಪಂಶ್ಚಾಪಿ ರಾಜನ್ ಸಮಶೂದ್ರ ದಾಸವಚ್ಚಾಪಿ ಭೋಜ್ಯ. ಅವನು ಬೇಕಾದರೆ ಈ ರೀತಿಯಾಗಿ ಬದುಕುವವ, ಎಲ್ಲವನ್ನು ತೊರೆದು ಕೂತವ, ಅವನು ಬೇಕಾದ್ರೆ ವೇದ ಓದಿರ್ಲಿ ವೇದ ಓದದೇ ಇರಲಿ, ಕೃಷ್ಯಾದಿಗಳಿಂದ ಒಂದೊಮ್ಮೆ ಬದುಕ್ತಾನೆ, ಇತರ ಧರ್ಮಗಳಿಂದ ಇದ್ದಾನೆ ಅಂತಾದ್ರೆ
ಅವನನ್ನು ಕೆಲಸದವರ ಜೊತೆಯಲ್ಲಿ ಇಟ್ಟು ಊಟ ಹಾಕು ಅಂದ್ರು. ಅವ ನಮಗೆ ಅಷ್ಟಕ್ಕೆ ಯೋಗ್ಯ ಅಂತ ಅರ್ಥ, ಮತ್ತೆ ಯಾವುದಕ್ಕೂ ಬರುವುದಿಲ್ಲ. ಏತೇ ಸರ್ವೇ ಶೂತ್ರ ಸಮಾಭವಂತಿ ರಾಜನ್ ನೇತಾನ್ ವರ್ಜಯೇತ್ ಹೇಳ್ತಾನ. ದೇವಕೃತ್ಯೇ, ದೇವರ ಕೆಲಸದಲ್ಲಿ ಇವರನ್ನು ಸೇರಿಸುವಂತಿಲ್ಲ, ಆಗುವುದಿಲ್ಲ ಅಂತ ಹೇಳಿಬಿಟ್ರು ಬಹಳ ಸ್ಪಷ್ಟವಾಗಿ. ವ್ಯಾಪಾರ ವ್ಯವಹಾರದಲ್ಲಿ ಕೂತವನನ್ನು ಇಟ್ಟುಕೊಂಡು ಅವನನ್ನು ದೇವ ಕಾರ್ಯಗಳಿಗೆಲ್ಲ ಉಪಯೋಗಿಸುವಂತಿಲ್ಲ, ಅವನು ಬಿಟ್ಟು ಹೋಗಿದ್ದಾನೆ. ವೇದ ಓದಿ ಕೆಲವರು ಹೇಳುದು ಅವರಿಗೆ ವೇದ ಪಾಠ ಆಗಿದೆ, ಪಾಠ ಆಗಿದೆ, ಆಗ್ಲೇನಾಯ್ತು, ಅದನ್ನು ಬದುಕಿಸ್ಲಿಲ್ಲ ಅಲ್ಲವಾ. ಹಾಗಾಗಿ ಓದಿರಲಿ ಓದಿದ ಇರಲಿ ಅಂತ ಎರಡು ರೀತಿಯಿಂದ ಹೇಳ್ತಾರೆ. ಅವರನ್ನೆಲ್ಲ ಹೊರಗೆ ಇಡ್ಲಿಕ್ಕೆ ಉಂಟು ಅಂತಾರೆ, ಆಗುವುದಿಲ್ಲ ಅಂತ ಬಹಳ ಸುಂದರವಾಗಿ. ಯಾಕೆಂದ್ರೆ ನಿರ್ಮರ್ಯಾದೆ ಒಂದು ದೃಷ್ಟಿಯಿಂದ ಅವನು ಶಾಸ್ತ್ರದ ಚೌಕಟ್ಟನ್ನು ಮೀರಿ ಹೋಗಿದ್ದಾನಲ್ಲ, ವಾಕ್ಷಟ ಅವನು ಒಂದು ದೃಷ್ಟಿಯಿಂದ ಹೇಳಿಕೊಟ್ಟ ಮಾತನ್ನು ಕೇಳದೆಕೊಂಡು ಅದರ ಮೇಲೆ ತನ್ನ ವಿಶೇಷವಾದಂತಹ ಹಠವನ್ನು ಮಾಡಿದ. ಆದ್ರಿಂದ ನಿರ್ಮರ್ಯಾದೆ ವಾಕ್ಷಟೆ ಕ್ರೂರವೃತ್ತವು ಹಿಂಸಾಕಾಮೆ ತಕ್ತ ವೃತ್ತಸ್ವಧರ್ಮೆ, ತನ್ನ ಧರ್ಮ ಯಾವುದನ್ನು ಬಿಟ್ಟ, ಸ್ವಧರ್ಮವನ್ನು ಬಿಟ್ಟಿದ್ದಾನೆ, ಶತ್ರು ಸಂಹಾರಕ್ಕೆ ಅಂತೇಳಿ ಹಿಂಸೆಯನ್ನು ಮಾಡ್ತಾ ಇದ್ದಾನೆ, ಜೊತೆಯಲ್ಲಿ ಕ್ರೂರವಾದಂತಹ ಮನೋವೃತ್ತಿ ಅವನಲ್ಲಿ ಉಂಟು. ಇದನ್ನು ಕ್ಷತ್ರಿಯರು ಹೇಳಿದ್ದು, ಉಗ್ರತೆ ಕ್ರೂರತೆ ಎಲ್ಲ ಅದನ್ನೆಲ್ಲ ಇವ ಅಳವಡಿಸಿಕೊಳ್ಳುತ್ತಾನೆ. ಮಾತಿನಲ್ಲಿ ಭಾರಿ ಚಾಣಾಕ್ಷೇ ತನ್ನದು ವ್ಯಾಪಾರಕ್ಕೆ ಬೇಕು ಮಾಡ್ತಾ ಇದ್ದಾನೆ. ಹೀಗಾಗಿ ಶಾಸ್ತ್ರದಲ್ಲಿ ಹೇಳಿದಂತೆ ತನ್ನ ಧರ್ಮವನ್ನು ಮಾಡದೇ ಇದ್ದಾಗ ಅಂತವರನ್ನು ಹವ್ಯಂ ಕವ್ಯಂ ಯಾನಿ ಚಾನ್ಯಾನಿ ರಾಜನ್ ದೇಯಾನಿ ಅನ್ಯಾನಿ ಅದೇ ಯಾನಿ ದೇಯಾನಿ ಅದೇ ಯಾನಿ ಭವಂತಿ ತಸ್ಮಿ. ಅವನಿಗೆ ಆದ್ರಿಂದ ನೀವು ದೇವತೆಗಳ ಕರ್ಮಗಳಿಗೂ ಕರಿಬೇಡಿ, ಅವನನ್ನು ಯಜ್ಞಯಾಗಗಳಲ್ಲಿ ಅವನಿಗೆ ಮಣ್ಣನೇ ಇಲ್ಲ, ಪಿತೃಕರ್ಮಗಳಿಗೂ ಅವನಿಗೆ ಊಟಕ್ಕೆ ಕರಿಬೇಡಿ. ಅಲ್ಲೆಲ್ಲ ಏನು ಹೇಳ್ತಾರೆ ಕೊಡ್ಲಿಕ್ಕುಂಟು ಅಂತ ದೇವೋದ್ದಿಷ್ಟವಾಗಿ ವೇದಿಕೆಯ ಮೇಲೆ ವ್ಯವಸ್ಥಿತವಾದದ್ದು ಅದು ಅವನಿಗೆ ಕೊಡಬಾರ, ಪಿತೃನಿರ್ದೇಶ ಕೊಡಬೇಕಾದ್ದು ಅದು ಅವನಿಗೆ ಕೊಡ್ಲಿಕ್ಕಿಲ್ಲ, ಮತ್ತೆ ಎಲ್ಲ ಕೆಲಸದಲ್ಲಿ ಊಟ ಆಗ್ತಾರಲ್ಲ ಅಂದಾಗಿ ಊಟ ಆಗ್ಲಿಕ್ಕೆ. ಕರ್ಮಕ್ಕೆ ಸಂಬಂಧಪಟ್ಟಂತಿರತಕ್ಕಂತಹ ಪ್ರಾಯಶ್ಚಿತ್ತಾದಿ ದಾನಗಳ ವಿಷಯದಲ್ಲಿ ಇವನಿಗೆ ದಕ್ಕುವುದಿಲ್ಲ, ಕೊಡಬಾರದು ಅಂತ ಹೇಳ್ತಾರೆ. ಯಾರಾದ್ರಿಂದ ಯಾರೇ ಆಗ್ಲಿ ಅಂತ ಹೇಳಲಿಕ್ಕೇ ಇಲ್ಲ, ಅವರು ಎಷ್ಟು ಬೇಕಾದರೆ ಸಾಮಾಜಿಕವಾದ ಮುಖಗಳಲ್ಲಿ ಕೂತಿರಲಿ, ಅವರನ್ನು ದೈವಿಕವಾದ ಪೈತೃಕವಾದ ಕರ್ಮಗಳ ನೆಲೆಯಲ್ಲಿ ಲೆಕ್ಕಾಚಾರದಲ್ಲಿ ಸೇರಿಸಿಕೊಳ್ಳುವಂತಿಲ್ಲ, ಅವರಿಗೆ ಕೊಡ್ಲಿಕ್ಕೆ ಬರುವುದಿಲ್ಲ ಅಂತ ಸ್ಪಷ್ಟವಾಗಿ. ದೇವ ವಿಷಯದಲ್ಲಿಯೂ ಸಹ ಪಾತ್ರ ವಿವೇಕವನ್ನುಂಟು ಇಂಥವರನ್ನು ಇಡ್ಲಿಕ್ಕೆ ಅಂತ ಇಲ್ಲಿ ನಾವು ನೋಡ್ಲಿಕ್ಕೆ ಬರ್ತದೆ. ತಸ್ಮಾತ್ ಧರ್ಮ ವಿಹಿತ ಬ್ರಾಹ್ಮಣಸ್ಯ ದಮಃ ಶೌಚಂ ಚಾರ್ಜವಂ ಚಾಪಿರಾಜ. ಆದ್ರಿಂದ ಮುಖ್ಯವಾಗಿ ಅವರಿಗೆ ಹೇಳಿರತಕ್ಕಂತಹ ಧರ್ಮ ಯಾವುದು ಕೇಳಿದ್ರೆ ಪ್ರಧಾನವಾದಂತಹ ವಿಹಿತ, ತಸ್ಮಾತ್ ಧರ್ಮ ವಿಹಿತ ಬ್ರಾಹ್ಮಣಸ್ಯ ದಮ ಮೊದಲು ನಿಗ್ರಹ ಇಂದ್ರಿಯಗಳ, ಯಾವುದು ವಿಷಯದ ಮೊದಲು ಇಂದ್ರಿಯಗಳ ನಿಗ್ರಹ ಬೇಕು ತಿನ್ನುವುದರಲ್ಲಿ. ಇವತ್ತು ಬಗೆ ಬಗೆಯದ್ದನ್ನು ತಿನ್ನಲಿಕ್ಕೆ ನಾವು ನೋಡ್ಲಿಕ್ಕೆ ಹೋಗಿ ಬೇಡದಿದ್ದಂತಹ ತಂತ್ರಾಂಶಗಳನ್ನು ಅಡುಗೆಯಲ್ಲಿ ಪ್ರಯೋಗಿಸ್ತೇವೆ, ಉಪಯೋಗಿಸಿಕೊಳ್ಳುತ್ತೇವೆ. ಬೇಕಾ? ಆಗಬೇಕಾ? ದೇಹಕ್ಕೆ ಬೇಕಾದ್ದು ಒಂದಿಷ್ಟು ಕಾಯಿಪಲ್ಯಗಳು, ಹಾಗೆ ಅದನ್ನು ಕತ್ತರಿಸಿ ಬೇಯಿಸಿ ಉಪ್ಪು ಇತ್ಯಾದಿಗಳನ್ನು ಹಾಕಿಕೊಂಡು ತಿನ್ನಲಿಕ್ಕೆ ಬರ್ತದೆ. ಬೇಕಾಗಿರತಕ್ಕ ಬೇಳೆಕಾಳುಗಳನ್ನು ಹಾಗೆ ಬೇಯಿಸಿಕೊಂಡು ಅನುಕೂಲ ಮಾಡಿಕೊಂಡು ಊಟ ಮಾಡಲಿಕ್ಕೆ ಬರುತ್ತೆ. ಇವತ್ತು ಅದಕ್ಕೆ ಬೇಕಾಗಿರತಕ್ಕಂತ ಓವನ್ ಏನು, ಆನಂತರ ಮಿಕ್ಸರ್ ಏನು, ಗ್ರೈಂಡರ್ ಏನು, ಇವೆಲ್ಲವೂ ಸರ್ವ ಸಂಪರ್ಕವನ್ನು ಸಾಧಿಸಿಕೊಂಡು ಬರುವಂತಹ ಯಂತ್ರ ವಿಶೇಷಗಳು. ಅದನ್ನು ಪೂರ್ತಿಯಾಗಿ ತೊಳಿಲಿಕ್ಕೂ ಬರುವುದಿಲ್ಲ, ನೆನಪಿಟ್ಕೊಳ್ಳಿ, ಅದು ಯಂತ್ರ. ಆದ್ರಿಂದ ಹಾಗಾಗಿ ಇದನ್ನು ದೇವರ ಸಮರ್ಪಣೆಗೋಸ್ಕರ ಇದರಲ್ಲಿ ತಯಾರು ಮಾಡುವಾಗಿಲ್ಲ, ಕಷ್ಟ ಅಂದ್ರೆ ಹಾಗೆ. ಯಂತ್ರ ವಿಶೇಷಗಳಲ್ಲಿ ರುಬ್ಬಿದ ವಸ್ತುಗಳೆಲ್ಲ ಮರುದಿನ ಇನ್ನೊಂದಿನಕ್ಕೆಲ್ಲ ಪರಿಪೂರ್ಣವಾಗಿ ಕ್ಲೀನ್ ಮಾಡಬೇಕಾದ್ರೆ ಬ್ಲೇಡು ಮತ್ತೊಂದು ಇನ್ನೊಂದು ತೆಗೆದಲ್ಲ, ಅದರಲ್ಲಿ ಇರುವಂತಹ ವಾರ್ಷಲ್ ನಟ್ಟ ಅದು ಇನ್ನೊಂದು ವೈರ್ ಅದೆಲ್ಲ ತೊಳಿಲಿಕ್ಕೆ ಬರುವಂತದ್ದ. ಇದು ಯಾಕೆ ಜನಕ್ಕೆ ಅರ್ಥ ಆಗುವುದಿಲ್ಲ, ಅರ್ಥ ಆಗುವುದಿಲ್ಲ ಯಾಕೆಂದ್ರೆ ಚಾಪಲ ಅದನ್ನು ನಿಲ್ಲಿಸುವಂತ ಮೊದಲು ಬದುಕಿಗೆ ಬೇಕಾದಂತಹ ವಸ್ತು ಮಾಡಿಕೊಳ್ಳಿಕ್ಕೆ ಹೊರತು ಭೋಗಕ್ಕೋಸ್ಕರ ಅಲ್ಲ ಹೇಳಲಿಕ್ಕೆ. ದಮಃ ಶೌಚಂ ಮಡಿವಂತಿಗೆ ಕಾಪಾಡು ಮಹಾರಾಯ, ನಿನ್ನ ಚಾಪಲ ಅತಿರೇಕ ಆಗಲಿಕ್ಕೆ ಹೋಗಿ ನೀನು ಮೈಲಿಗೆ ಆಗ್ತಾ ಇದ್ದೀಯಲ್ಲ. ಎಲ್ಲ ಕಡೆ ಸಂಪರ್ಕವನ್ನು ಸಾಧಿಸಿದ ವೈರ್ ನಿಮಗೆ ನಾನು ನೇರವಾಗಿ ಹೇಳೋದಾಗಿದ್ದು
ಕರೆಂಟ್ ವೈರ್ ಎನ್ನುವುದು ಸರ್ವತ್ರ ಸಂಪರ್ಕವನ್ನು ಪಡೆದಿದೆ, ನಮಗೆ ಪ್ರತ್ಯಕ್ಷವಾಗಿ ಕಾಣುತ್ತಾ ಇದೆ. ಅದರಲ್ಲಿ ಸಿಕ್ಕಿಸಿಕೊಂಡು ರುಬ್ಬಿದ ಪದಾರ್ಥಗಳು ಅದು ಮಡಿಯಾಗುವುದು ಹೇಗೆ? ಎಲ್ಲರ ಸಂಪರ್ಕಕ್ಕೆ ಒಳಗಾದ್ದರಿಂದ ಈಗ ನಳ್ಳಿಯಲ್ಲೇ ಬಂದ ನೀರಿನಲ್ಲೇ ಬದುಕುವ ಮಂದಿಗೆ ಇದು ಏನು ಅರ್ಥವೂ ಆಗುವುದಿಲ್ಲ. ಹಾಗಾಗಿ ಶುದ್ಧ ನೀರು ಎನ್ನುವ ನೆಲೆಯಲ್ಲಿ ಬಾವಿಯ ನೀರನ್ನು ಪಡೆದುಕೊಂಡು ಮಾಡತಕ್ಕಂತಹ ಮಠ ಮಂದಿರಗಳ ವಿಶೇಷವಾದ ಸವಲತ್ತಿನ ಎಡೆಯಲ್ಲಿ ನೋಡಿಕೊಂಡಾಗ, ಪ್ರತ್ಯೇಕ ಒಂದು ವಾದವನ್ನು ಚಿಂತನೆ ಮಾಡಿದಾಗ, ಈ ವಯರಿನ ಸಂಪರ್ಕ, ಕರೆಂಟಿನ ಸಂಪರ್ಕ, ಮೆಷಿನ್ನ ಸಂಪರ್ಕ ಪರಿಪೂರ್ಣವಾದ ವಿರುದ್ಧವಾಗಿ ಇರುತ್ತದೆ. ಇವತ್ತು ಉಳಿಸಿಕೊಂಡ ಎಷ್ಟೋ ಮಠ ಮಂದಿರಗಳಿವೆ ಶುದ್ಧತೆಯನ್ನು, ಆದರೆ ಈಗ ಸಂಕರಕ್ಕೆ ಒಳಗಾಗಿರತಕ್ಕಂತಹ 90% ಹೋಟೆಲ್ ಸಂಸ್ಕೃತಿಯಂತೆ ಬದುಕತಕ್ಕಂತಹ ದೇವಾಲಯಗಳು ಮಠ ಮಂದಿರಗಳು ತಮ್ಮನ್ನು ತೆರೆದುಕೊಳ್ಳುತ್ತವೆ. ಅಲ್ಲಿ ಅಂಗಳದಲ್ಲಿಯೇ ಟೇಬಲ್ ಹಾಕ್ತಾರೆ, ಅದರ ಮೇಲೆಯೇ ಬಿಳಿಯಾದ ಕಾಗದವನ್ನು ಹರಡಿಸ್ತಾರೆ, ಅದರ ಮೇಲೆ ಎಲೆ ಹಾಕಿಕೊಂಡು ಊಟ ಮಾಡ್ತಾರೆ, ಅದನ್ನು ಹಾಗೆ ತೆಗೆದಿಟ್ಟು ಮಾಡಿ ಬದಿಯಲ್ಲಿಟ್ಟು ಮತ್ತೆ ನಾಳೆ ಅದರಲ್ಲೇ ಊಟ ಆಗ್ತದೆ. ಎಲ್ಲ ಪದಾರ್ಥಗಳು ಆ ಟೇಬಲ್ ಮೇಲೆ ಬಂದು ಬೀಳ್ತಾವೆ. ತಯಾರವಾಗುವಂತದ್ದೆಲ್ಲ ಹೋಮ ಹವನಾದಿಗಳಿಗೆಲ್ಲ ಬೇಕಾದ್ದೆಲ್ಲ ವಸ್ತುಗಳೆಲ್ಲ ಹೂಗಳೆಲ್ಲ ಅದರ ಮೇಲೆ ಬಂದು ಕೂತೊಳ್ತಾವೆ. ಹೀಗಾಗಿ ಒಂದು ಕಡೆಯಲ್ಲಿಯೂ ಒಂದು ಶುದ್ಧವಾದಂತಹ ಉಚ್ಚಿಷ್ಟರಹಿತವಾದ ಶುಚಿರ್ಭೂತವಾದ ಸಂಗತಿ ನಾವು ನೋಡಲಿಕ್ಕೆ ಬರುವುದಿಲ್ಲ. ಇದರಿಂದ ಪೂರ ಗರ್ಭಗುಡಿಯಿಂದ ಹಿಡಿದು ಹೊರಗಿನ ಪೌಳಿ ಸುತ್ತು ಎಲ್ಲಕ್ಕೂ ಸಹ ಒಂದೇ ಬಗೆಯಾದಂತಹ ಸಂಪರ್ಕ ಇರಲಿಕ್ಕೆ ಹೋಗಿ ಇದನ್ನೇ ಗುರುತಿಸಿತ್ತು. ಮಾಡುವ ಮಾಡಿನಲ್ಲಿ, ತಗಡಿನ ಚಪ್ಪರದಲ್ಲಿ, ಹಾಕಿದ ಶಾಮಿಯಾನಗಳಲ್ಲಿ, ನೆಲದ ಜಮಖಾನಗಳಲ್ಲಿ, ಓಡಾಡುವ ನಾಯಿ, ಜನ, ಪದಾರ್ಥ, ಅನ್ನ ಇವೆಲ್ಲ ಒಂದೇ ಭೂತವಾಗಿ ಏಕೈ ಪ್ರಕಾರವಾಗಿ ನಿಲ್ಲುವ ಕತೆ ನೋಡಿದಾಗ ಮನುಷ್ಯ ಎಲ್ಲಿ ಬಿದ್ದಿದ್ದಾನೆ? ಇದನ್ನು ಭೀಷ್ಮನ ಹೇಳ್ತಾರೆ, ದಮಃ ಶೌಚಂ ಆರ್ಜವಂ. ಇಲ್ಲಿ ಮತ್ತೆ ಸತ್ಯವಂತಿಕೆಯನ್ನು ಹುಡುಕಾಡಿಕೊಂಡು ನೇರವಾದ ಶಾಸ್ತ್ರವನ್ನು ನೋಡಿಕೊಳ್ಳಿ ಅಂತಾರೆ. ಅದೆಲ್ಲ ನೋಡಬಾರದು ಹಾಗೀಗೆ ಇಲ್ಲ ವಿಚಿತ್ರ. ಪಾತ್ರೆ ತೊಳಿಲಿಕ್ಕೆ ಬಂದವರನ್ನು ಯಾರು ನೋಡಬಾರ್ದಂತೆ, ಹೆಂಗಸರು, ಮಣಿಮೇಲಿಗೆಯಲ್ಲಿ ಉಳ್ಳವರು, ತಿಂಗಳ ರಜೆಯಲ್ಲಿ ಬಿದ್ದವರು ನೋಡ್ಲಿಕ್ಕಿಲ್ಲಂತೆ. ಅವರು ಮುಟ್ಟಿದ, ಅವರು ತೊಳೆದ ಪಾತ್ರೆಗಳನ್ನು ದೇವರ ಸೇವೆಗೆ, ಪದಾರ್ಥಗಳಿಗೆ, ಅಡುಗೆಗೆ, ಅದರಲ್ಲಿ ಇರತಕ್ಕಂತಹ ಪಸೆಯನ್ನು ಅಥವಾ ನೀರಿನ ಕಣವನ್ನು ಅದನ್ನೆಲ್ಲ ಗುರುತಿಸದೆ ಗಮನಿಸದೆ ಇದು ಯಾವ ನಮೂನಿಯ ತಂತ್ರ ಅರ್ಥ ಆಗ್ತಾ ಇಲ್ಲ ಅಂತಾರೆ ಭೀಷ್ಮರು ಹೇಳುವಾಗ. ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ರು ಅವರು, ದಮಃ ಶೌಚಂ ಚಾರ್ಜ ಮಂಚಾಪಿ ರಾಜನ್. ನೀನು ಒಂದು ಸರಿಯಾಗಿ ನೋಡು, ಗಮನಿಸು, ಸತ್ಯವನ್ನು ಕಾಪಾಡು, ಆಗ ನಿನಗೆ ಅರ್ಥ ಆಗುತ್ತೆ ಎಲ್ಲಿದೆ ಶುದ್ಧತೆ ಎನ್ನುವುದು ಅಂತಾರೆ. ತಥಾ ವಿಪ್ರಸ್ಯ ಹೇಳುತ್ತಾರೆ, ಬಹಳ ಚೆನ್ನಾಗಿರುತ್ತೆ. ಒಂದೊಮ್ಮೆ ಈ ರೀತಿಯಾಗಿ ಬಹಳ ವಿಶೇಷವಾಗಿ ಬ್ರಾಹ್ಮಣನ ಈ ವಿಶೇಷ ಧರ್ಮವನ್ನು ಇಟ್ಟುಕೊಂಡೇ ಬ್ರಹ್ಮದೇವರಿಂದ ಚತುರ್ಮುಖರಿಂದ ಸೃಷ್ಟಿಯಾದದ್ದು ಹೇಳ್ತಾರೆ. ಬ್ರಹ್ಮಣಾಸಂ ವಿಸೃಷ್ಟಾಹ ಅಂತಾರೆ, ಪುರಾರಾಜನ್ ಬ್ರಾಹ್ಮಣ ಬ್ರಹ್ಮಣ ಸಂವಿಸೃಷ್ಟ. ಇವರ ನಡೆನುಡಿಗಾಗಿ, ನೇರವಾದಂತಹ ತಾತ್ಪರ್ಯಕ್ಕಾಗಿ, ಅವರ ಸಾಧನೆಗಾಗಿ ಇವನ್ನೆಲ್ಲ ಚಿಂತನೆಯಲ್ಲಿ ತಂದಿದ್ದಾರೆ. ಅವರಲ್ಲಿರತಕ್ಕಂಥ ಒಂದು 10 ಬಗೆಯ ಅಂಶಗಳನ್ನು ಗುರುತಿಸ್ತಾರೆ ಭೀಷ್ಮರು ಹೇಳ್ತಾರೆ ಬಹಳ ಚೆನ್ನಾಗಿ. ಯಸ್ಯಾದು ದಾಂತಃ ಅಂತೇಳಿ, ದಮ ಇಂದ್ರಿಯ ನಿಗ್ರಹ ಅಂತ ಕೃಷ್ಣ ಹೇಳಿದ ಹಾಗೆ, ಶಾಂತೋ ದಾಂತಃ ಉಪರತಃ ತಿದಿಕ್ಷುಹು ಅಂತ ಹೇಳಿಕೊಂಡು ಮುಖ್ಯವಾಗಿ ವೇದಾಂತದೆಡೆಗೆ ಸಾಗುವಾಗಿ ಇರಬೇಕಾದ ಬೇಸಿಕ್ ಕ್ವಾಲಿಫಿಕೇಶನ್ ಆ್ಯಂಡ್ ಫಸ್ಟ್ ಕ್ವಾಲಿಫಿಕೇಶನ್. ಮೊದಲ ಗುಣಲಕ್ಷಣ ಏನು ಕೇಳಿದ್ರೆ ಅವನಲ್ಲಿ ನಿಗ್ರಹ, ಕಣ್ಣು ಕಿವಿ ಬಾಯಿ ಮೂಗು ಇತ್ಯಾದಿಗಳಿಗೆಲ್ಲ ಬೇಕಾದಾಗಿ ಒಳ್ಳೆಯದನ್ನು ಮಾತ್ರ ಕೊಡುವಲ್ಲಿ, ಬೆಳೆದಿದ್ದಾಗಿ ಬೆಳೆದನ್ನೆಲ್ಲ ದೂರಗೊಳಿಸುವಲ್ಲಿ ಅವನ ಇರಬೇಕಾಗಿದ್ದ ಸೆಲ್ಫ್ ಕಂಟ್ರೋಲ್. ಅದನ್ನ ಹೇಳ್ತಾರೆ ಯಸ್ಯಾ ದಾಂತಃ ಒಂದು. ಇನ್ನು ಸೋಮಪಾಹ, ಯಜ್ಞಯಾಗ ಮಾಡಿಕೊಂಡು ಸೋಮಯಾಗ ನಡೆಸಿಕೊಂಡು ಸೋಮರಸವನ್ನು ಕುಡಿಯುವಂತ ಕತೆ, ಇದು ಅವನ ಲಕ್ಷಣ. ಕಾಲಕ್ಕೆ ಅನುಗುಣವಾದಂತಹ ಯಜ್ಞಗಳನ್ನು ನಡೆಸಿಬಿಟ್ಟು ಸೋಮ ಬಳ್ಳಿಯನ್ನು ಜಜ್ಜಿಕೊಂಡು ಆ ರಸವನ್ನು ಚೆನ್ನಾಗಿ ಆಹುತಿಯನ್ನು ಕೊಡುವ ಮೂಲಕ ತತ್ ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡುವವನಾಗಬೇಕು. ಅಂದ್ರೆ ಏನಾಯ್ತು, ಇಲ್ಲಿಂದಾಗಿ ಅವನು ಸೋಮಪಾನ ಮಾಡುವ ಮೂಲಕ ಅವನು ಒಳ್ಳೆಯ ಸದ್ ಲೋಕವನ್ನು ಪಡೆಯಲಿಕ್ಕೆ ಆಗ್ತದೆ ಅಂತ. ಇದು ಅವನೊಂದು ಆರ್ಯಶೀಲ, ಮತ್ತೆ ನೇರವಾದ ಶಾಸ್ತ್ರೋಕ್ತವಾದ ದಾರಿಯಲ್ಲಿ, ಮಾರ್ಗದಲ್ಲಿ, ಚಿಂತನೆಯಲ್ಲಿ ಅದರಂತೆ ತನ್ನ ಬದುಕನ್ನು ಸವೆಸುವ ನಡೆಸಿಕೊಡುವ. ನಾನುಕ್ರೋಶ, ಇನ್ನು ಉದ್ವೇಗಕ್ಕೆ ಒಳಗಾಗಿಕೊಳ್ಳದೆ, ಯಾವುದಕ್ಕೂ ರೇಗಿಕೊಳ್ಳದೆ,
ಯಾವುದರ ಮೇಲೂ ಮುಗಿಬೀಳದೆ ಶಾಂತ ಸ್ವಭಾವದಲ್ಲಿರುವವನು, ಸರ್ವಸಹ ಎಲ್ಲವನ್ನು ಸಹಿಸಿಕೊಳ್ಳುವುದು, ಅದನ್ನು ನುಂಗಿಕೊಳ್ಳುವಂಥದ್ದು, ಅದರ ಮೇಲೆ ವಿರೋಧವನ್ನು ಮಾಡದೇ ಇರುವಂಥದ್ದು. ನಿರಾಶೀಹಿ, ಯಾವುದೇ ಆಸೆಗಳಿಗೆ, ಅತ್ಯಾಸೆಗಳಿಗೆ, ಭೋಗದಾಸೆಗಳಿಗೆ, ಬೇಕುಗಳಿಗೆ ಬಲಿಯಾಗದೇ ಇರುವವನು. ಯಸ್ಯಾದಾಂತಃ ಸೋಮಪಾಶ್ಚ ಆರ್ಯಶೀಲಃ ಸಾನುಕ್ರೋಶಃ ಸರ್ವಸಹ ನಿರಾಶೀಹಿ, ಮತ್ತೇನು ರುಜುಹು ಮೃದುಹು ಅನ್ನಸಂಸಹ, ಅವನು ರುಜುವಾಗಿರಬೇಕು. ಆರ್ಯಶೀಲ ಅಂದ್ರೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಚಾರಿತ್ರ್ಯ ಆಚರಣೆ ಉಳ್ಳವನು ಅಂತ. ರುಜು ಅಂದ್ರೆ ವಕ್ರನಾಗದೇ ಇರುವುದು, ನೇರ, ಒಳಗೊಂದು ಹೊರಗೊಂದಿಯಲ್ಲ. ಮೃದುಹು ಮತ್ತೆ ತುಂಬ ಸಾಫ್ಟ್, ಕ್ರೂರತೆ ಇಲ್ಲ, ಉಗ್ರತೆ ಇಲ್ಲ, ಕರಾಳತೆ ಇಲ್ಲ, ಭೀಕರತೆ ಇಲ್ಲ, ಸೌಮ್ಯ. ಆನಂತರ ಯಾರಿಗೂ ವ್ಯಕ್ತಿಗಳಿಗೆ ಹಿಂಸೆ ಮಾಡೋದಿಲ್ಲ, ಬಾಯಲ್ಲಿ ಆಗಲಿ ಕೈಯಲ್ಲಿ ಆಗಲಿ ಮನಸ್ಸಿನಲ್ಲಿ. ಅನೃಶಂಸ, ಕ್ಷಮಾವ, ಕ್ಷಮಿಸ್ತಾನೆ, ಫರ್ಗಿವ್ನೆಸ್, ಇರ್ಲಿ ಪಾಪ ಅಂತ ಬಿಡಿ ಅಂತ ಹೇಳಿಕೊಂಡು ಎಲ್ಲದರ ಮೇಲೆಯೂ ಸಹ ದಯೆ ಕರುಣೆಯನ್ನು ಹೊತ್ತವನು. ಸವೈ ವಿಪ್ರಹ ನೇತರ ಪಾಪಕರ್ಮ, ಹೀಗೆ ಹತ್ತು ಗುಣಗಳಿಂದ ತುಂಬಿದವನನ್ನು ನಾವು ಎತ್ತರದ ವ್ಯಕ್ತಿಗಳು ಅಂತ ಗುರುತಿಸ್ತೇವೆ. ಹಿಂದೆ ಚತುರ್ಮುಖ ಹೇಗೆ ಆಶ್ರಮದ ಬಗ್ಗೆ ಮಾತಾಡ, ತಥಾ ವಿಪ್ರಸ್ಯ ಆಶ್ರಮಾಹ ತತೈವ ಪುರಾರಾಜನ ಅವನನ್ನು ಹೇಳಿದ್ದ, ಹೀಗೆ ಆಶ್ರಮ ಬೃಹಸ್ಥಾಶ್ರಮ ಇರ್ತದೆ ಅಂತ. ಹಾಗೆ ಬ್ರಾಹ್ಮಣ ಅಂದ್ರೆ ಹೀಗಿರುತ್ತಾನೆ ಇವನು. ನಿಜವಾಗಿ ವೇದ ಓದುವವ, ವೇದ ತಿಳಿಸುವವ, ಭಗವಂತನ ಎಚ್ಚರಾದವ, ಭಗವಂತನ ಎಚ್ಚರವನ್ನು ಇನ್ನೊಬ್ಬರಿಗೆ ತಲುಪಿಸಿಕೊಡುವ ಆಗ್ತಾನೆ. ಹೀಗೆ ಒಂದು ಗುಣಲಕ್ಷಣಗಳನ್ನು ಮಾಡಿಕೊಳ್ಳಿಕ್ಕುಂಟು. ಹೀಗೆ ಎಲ್ಲ ಆಶ್ರಮಗಳ ಬಗ್ಗೆ ಹಿಂದೆ ಸೃಷ್ಟಿ ಎಲ್ಲ ಆಶ್ರಮಗಳಿಗೂ ಬೇಸಿಕ್ ಆಗಿ ಮೂಲವಾಗಿ ಅವರನ್ನೆಲ್ಲ ಉತ್ತಮವಾಗಿ ಹೊತ್ತುಕೊಳ್ಳುವಾಗೆ, ತಥಾ ವಿಪ್ರಸ್ಥ ಆಶ್ರಮಾಹ ಸರ್ವೇವ ಪುರಾರಾಜನ್ ಬ್ರಹ್ಮಣ ಸವ್ಯಸೃಷ್ಟಾಹ ಅಂತ ಹೇಳಿದಂತೆ, ಈ ಬ್ರಾಹ್ಮಣ ಯಹ ಸ್ಯಾದ್ದಾಂತಹ ಸೋ ಅದರೊಟ್ಟಿಗೆ ಸೋಮಪಾಹ ಚ ಆರ್ಯಶೀಲ ಸಾನುಕ್ರೋಶ ಸರ್ವಸಹ ನಿರಾಶೀಹಿ ಮೃದುಹು ರುಜುಹು ಅನುಶಂಸಃ ಕ್ಷಮಾವಾನ್ ಸವೈ ವಿಪ್ರಹ ನೇತರ, ಮತ್ತು ಉಳಿದವರು ಇವನಲ್ಲ, ಉಳಿದವರು ಪಾಪಕರ್ಮ, ಕೆಟ್ಟವ ಅಂತ ಅರ್ಥ ಹೇಳ್ತಾನೆ. ಇವನಲ್ಲಿ ಇರಬೇಕಾದ ಧರ್ಮಗಳು ಅನೇಕ ಸರ್ತಿ ಹೇಳುತ್ತಾರೆ. ಸೇವ್ಯಂ ಹೇಳುವಾಗ ಸೇವ್ಯಂ ತಂ ಬ್ರಹ್ಮ ಷಡ್ಕರ್ಮ ಗೃಹಸ್ಥೇನ, ಆರು ಕರ್ಮ. ಆರು ಕರ್ಮ ಅಂದ್ರೆ ಹಿಂದೆ ಹೇಳಿ ಆಯಿತು, ಹಿಂದೆ ಹೇಳಿತ್ತು ಭೀಷ್ಮರು ಹೇಳಿದ್ರು. ಉಳಿದವರಿಗೆಲ್ಲ ಮೂರೇ ಕರ್ಮ ಅಂತ, ಯಜ್ಞ ಮಾಡುವುದು, ಇನ್ನೊಬ್ಬರದ್ದು ಮಾಡಿಸುವುದು, ದಾನ ಕೊಡುವುದು, ದಾನ ಪಡೆಯುವುದು, ತಾನು ಓದುವುದು, ಮತ್ತೊಬ್ಬರಿಗೆ ಓದಿಸುವುದು. ಇದು ಆರು ಕತೆ. ರಾಜರಿಗೆಲ್ಲ, ರಾಜರು ಅಥವಾ ವೈಶ್ವರ್ಯವರಿಗೆಲ್ಲ ಓದಲಿಕ್ಕಿದೆ, ಓದಿಸಲಿಕ್ಕಿದೆ, ಇನ್ನೊಬ್ಬರನ್ನು ಓದಿಸುವಂತಿಲ್ಲ ಅವರು, ಇನ್ನೊಬ್ಬರಿಗೆ ಪಾಠ ಮಾಡುವಂತಿಲ್ಲ, ದಾನ ಮಾಡಲಿಕ್ಕಿದೆ, ಅವರು ಇನ್ನೊಬ್ಬರದ್ದು ತಗೊಳ್ಳಿಕ್ಕಿಲ್ಲ, ಪ್ರತಿಗ್ರಹ ಇಲ್ಲ ಅವರಿಗೆ. ಹಾಗೆ ಅವರು ಸ್ವಯಂ ಯಜ್ಞ ಮಾಡಿಸ್ಲಿಕ್ಕೊಂಡು ಇನ್ನೊಬ್ಬರದ್ದು ಹೋಗಿ ತಾವು ಮಾಡಲಿಕ್ಕಿಲ್ಲ, ಕಲಿತುಕೊಂಡಿದ್ರು. ಹೀಗಾಗಿ ಅವನು ಷಡ್ಕರ್ಮ ಸಂಪ್ರವೃತ್ತಸ್ಯ ಆಶ್ರಮೇಶು ಚತುರ್ಷ್ವಪಿ, ಎಲ್ಲ ಆಶ್ರಮಗಳಲ್ಲಿಯೂ ಆರು ಕೆಲಸ ಇರುವುದು ಇವನಿಗೆ, ತಿಳಿದವನಿಗೆ, ವೇದವನ್ನು ಬಲ್ಲವನಿಗೆ, ವೇದವನ್ನು ಹೊತ್ತವನಿಗೆ. ಸರ್ವಧರ್ಮೋಪವನ್ನಸ್ಯ ತದ್ಭೂತಸ್ಯ ಕೃತಾತ್ಮನ, ಇವನು ಭಗವಂತನ, ತತ್ ಅಂದ್ರೆ ಭಗವಂತ ಅಲ್ವಾ, ತತ್ ಸವಿತ್ರ ಬರೇಣಿ ಒಂದ್ ತತ್ಸದಿ ನಿರ್ದೇಶ ಅಂತ, ಸರ್ವವ್ಯಾಪ್ತನಾದ ಭಗವಂತನಲ್ಲಿ ತನ್ನನ್ನು ಅಣಿಗೊಳಿಸಿಕೊಂಡ ಇವ. ಈ ತದ್ಭೂತಸ್ಯ ಎನ್ನುವುದು ಕೆಲವರಿಗೆ ಅರ್ಥ ಆಗದಿದ್ದ, ಅವರು ಸಂಭೂತಸ್ಯ ಅಂತ ಅರ್ಥ ಮಾಡಿದ್ದಾರೆ. ಸಂಭೂತ ಮಾಡಿದ್ರು ಸಮ್ಮೇಳಿ ಭಗವಂತ ಅಲ್ಲಿ ಅರ್ಥ ಮಾಡ್ಬೇಕು ನಾವು. ಮತ್ತೆ ಹುಟ್ಟಿದವನು ಚೆನ್ನಾಗಿ ಒಂದು ವಿಷಯ ಮಾಡ್ಬೋದು, ಸಂಭೂತಸ್ಯ ಅಂದ್ರೆ ಪೂರ್ಣವಾಗಿ ಹುಟ್ಟಿಕೊಂಡವ ಅಂತ, ಆರು ಕರ್ಮ ಮಾಡ್ಲಿಕ್ಕೆ ಯೋಗ್ಯವಾಗಿ ಹುಟ್ಟಿದವ ಅಂತ. ಇಲ್ಲಿ ಇರುವುದು ಅಂದ್ರೆ ಈಗ ಮಾಡಿಕೊಂಡ ಪಾಠ ಅದು ಅಂತ ಹೇಳ್ತೇನೆ ನಾನು. ತದ್ಭೂತಸ್ಯ ಎನ್ನುವ ಪಾಠ ಪ್ರಾಚೀನವಾಗಿದೆ. ತದಂದ್ರೆ ಭಗವಂತ, ಭಗವಂತನಲ್ಲೇ ತನ್ನನ್ನು ಇರಗೊಟ್ಟವನಿಗೆ ಅದನ್ನೇ ಕೃತಾತ್ಮನ ಆದದ್ದು. ಆತ್ಮಶಬ್ದ ಭಗವಂತನ, ಭಗವಂತನ ಪರಿಚರ್ಯವನ್ನು ಮಾಡಿಕೊಂಡದ್ರಿಂದ ಭಗವದೆತ್ತರವನ್ನು, ಭಗವದೆಚ್ಚರವನ್ನು ಪಡೆದಿದ್ದಾನೆ, ಭೂತಿಗತನಾಗಿದ್ದಾನೆ. ಎಲ್ಲ ಧರ್ಮಗಳ ಮೇಲೆಯೂ ಅವನಿಗೆ ಆಸ್ಥೆ ಇದೆ, ಎಲ್ಲರನ್ನು ನಡೆಸಿಕೊಡುತ್ತಾನವ.
ಬ್ರಾಹ್ಮಣಸ್ಯ ವಿಶುದ್ಧಸ್ಯ ತಪಸ್ಸಿ ಅಭಿರತಸ್ಯ ಚ. ನೋಡಿ, ವಿಶುದ್ಧ ಅಂದ್ರೆ ಮತ್ತೆ ಪೂರ ಕ್ಲೀನ್ ಅಂದ್ರೆ ಏನರ್ಥ? ವಿ ಅಂದ್ರೆ ವಿಷ್ಣು. ವಿಷ್ಣುವಿನಿಂದಾಗಿ, ಭಗವದ್ ಎಚ್ಚರದಿಂದಾಗಿ ಪರಿಭೂತನನ್ನಿಸಿಕೊಂಡಿದ್ದಾನೆ, ಪವಿತ್ರಾತ್ಮನಾಗಿದ್ದ. ಭಗವಂತನಡೆಗೆ ತನ್ನನ್ನು ಪಯಣಿಸಿದ್ದರಿಂದ, ತೆರಳಿಸಿಕೊಂಡದ್ರಿಂದ, ಮನಸ್ಸನ್ನು ಕಳುಹಿಸಿಕೊಟ್ಟದ್ರಿಂದ ಅವನು ವಿಶುದ್ಧನಾಗಿದ್ದ. ಅವನ ವಿಶುದ್ಧತೆಗೆ ಕಾರಣ ಅವನು ತಪಸ್ಸು ಮಾಡ್ತಾನೆ, ನಿರಂತರ ಚಿಂತನೆಯಲ್ಲಿ, ಶಾಸ್ತ್ರ ಚಿಂತನೆಯಲ್ಲಿದ್ದ. ತಪಸ್ಸಿ ಅಭಿರತಸ್ಥಿತ, ಅವನಿಗೆ ಅದು ಇಷ್ಟ ಆಗಿದೆ, ಒಪ್ಪಿಗೆ ಆಗಿದೆ, ಅದರಲ್ಲಿ ಆಸ್ತಿ ಇದೆ ಅವನಿಗೆ. ಹೀಗಾಗಿ ನಿರಂತರವಾದ ವೇದಾಧ್ಯಯನದಲ್ಲಿ, ಸಾಧನೆಯಲ್ಲಿ, ದೈಹಿಕವಾದ ವ್ರತ ನಿಯಮಗಳಲ್ಲಿ ಯಾರು ತೊಡಗಿಸಿಕೊಳ್ಳುತ್ತಾನೆ, ನಿರಾಶಿಷ ವದಾನ್ಯಸ್ಯ ಲೋಕೋಹಿ ಅಕ್ಷರ ಸಮ್ಯಕ, ಅವನಿಗೆ ಶಾಶ್ವತವಾದ ಲೋಕ ಸಿಗ್ತದೆ. ಮತ್ತೆ ಹುಟ್ಟುವ ಕೆಲಸ ಇಲ್ಲ, ಹುಟ್ಟಿಕೊಂಡರೂ ಈ ರೀತಿಯಾಗಿ ಪರದಾಡುವ ಕೆಲಸ ಇಲ್ಲದ ಯೋಗ ವಾಹನಾಗಿ, ಯೋಗಿಯಾಗಿ ಹುಟ್ಟಿ ಬರುತ್ತಾನವನು ಅಂತವನು ಉದಾರನಾಗಿರ್ತಾನೆ. ಮತ್ತೆ ಬಹಳಷ್ಟು ದೊಡ್ಡ ಮಟ್ಟಿನ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿರುವುದಿಲ್ಲ. ಇಂಥವನ ಬದುಕು ಅದು ಶಾಶ್ವತವಾ ಮೌಲ್ಯವುಳ್ಳದ್ದು ಅಂತ ಹೇಳ್ತಾನೆ. ಮತ್ತೆ ಸಾಮಾನ್ಯವಾದ ಒಂದು ಸ್ಟೇಟ್ಮೆಂಟ್ ಭೀಷ್ಮರು ಕೊಡ್ತಾರೆ ಕರ್ಮ ಪ್ರಪಂಚದಲ್ಲಿ ನಡೆಸಬೇಕಾದ ವಿಷಯ ಅಂದಾಗ, ಯೋ ಯಸ್ಮಿನ್ ಗುರುತೇ ಕರ್ಮ ಯಾದೃಶಂ ಏನ ಯತ್ರ ಚ ತಾದೃಶಂ ತಾದೃಶೇನೈವ ಸಗುಣಂ ಪ್ರತಿಪದ್ಯತೆ ಅಂತ. ಸಗುಣ ಅಂದ್ರೆ ಸಮಾನ ಗುಣ ಅಂತ ಅರ್ಥ, ಅದರ ಹಾಗೆ ಅಂತ. ಯಾರು ಯಸ್ಮಿನ್ ಗುರುತೇ ಕರ್ಮ, ಯಾವ ವಿಷಯದಲ್ಲಿ ಕೆಲಸ ಮಾಡ್ತಾನೋ, ಯಾದೃಶಂ ಗುರುತೇ ಕರ್ಮ ಎಂತಹ ಕೆಲಸ ಮಾಡ್ತಾನೋ, ಏನ ಗುರುತೇ ಕರ್ಮ ಯಾವ ಉಪಕರಣಗಳನ್ನಿಟ್ಟುಕೊಂಡು ಸಾಮಗ್ರಿಯ ಮೂಲಕ ಕೆಲಸ ಮಾಡ್ತಾನೋ, ಎತ್ತರ ಚ ಗುರುತೇ ಕರ್ಮ ಯಾವ ಪ್ರದೇಶದಲ್ಲಿ ಕ್ಷೇತ್ರದಲ್ಲಿ ಆ ಕೆಲಸಗಳನ್ನು ನಡೆಸಿಕೊಡ್ತಾನೋ, ತಾದೃಶಂ ತಾದೃಶೇನೇಮ ಅಂಥದ್ದೇ ಆದ ರಿಸಲ್ಟ್, ಅದಕ್ಕೆ ಸಮಾನವಾದ ಫಲವನ್ನೇ ಅದೇ ರೀತಿಯಿಂದಲೇ. ತಾದೃಶಂ ತಾದೃಶೇನೇಮ ಮತ್ತೆ ತತ್ರೈವ ತಸ್ಮಿನ್ ಲಭತೆ ಅಂತ ಅರ್ಥ, ಅಲ್ಲಿಯೇ ಹಾಗೆ ಅವನು ಪಡಿತಾನೆ. ಅದಕ್ಕೆ ಸಮಾನವಾದಂತಹ ಕರ್ಮವನ್ನೇ ಆತ, ಫಲವನ್ನೇ ಆತ ಪಡೀಲಿಕ್ಕೆ ಉಂಟು. ಎಲ್ಲೂ ಮತ್ತೆ ಆಗುವಂತದ್ದು ಕಾಲ ಸಂಚೋದಿತ ಕಾಲೇ ಕಾಲಪರ್ಯಾಯ ನಿಶ್ಚಿತ ಅಂತ. ಉತ್ತಮಾಧಮ ಮಧ್ಯಾನಿ ಕರ್ಮಾಣಿ ಕುರುತೆ ಅವಶಃ. ಇಷ್ಟಾಗ್ಯೂ ಇದನ್ನೆಲ್ಲ ಅರ್ಜುನ ಪ್ರಶ್ನೆ ಕೇಳಿದ್ದುಂಟು ಕೃಷ್ಣನಲ್ಲಿ, ಕಾರ್ಯತೆ ಕ್ಯವಶ ಕರ್ಮ ಹೇಳಿಕೊಂಡು. ಬೇಡ ಹೇಳಿದ್ರು ಸಹ ಕೆಲವೊಮ್ಮೆ ಕೆಲಸ ಆಗಿ ಹೋಗುತ್ತಲ್ಲ, ಅದು ಯಾರು ಕೃಷ್ಣ ಮಾಡಿಸುವುದು, ಚಂಚಲಂ ಹಿಮನ ಕೃಷ್ಣ ಅಂತ ಹೇಳಿ ಹೇಳಿಕೊಂಡು. ಆಗ ಪ್ರಕೃತಿ ಸ್ವಾನಿ ಯೋಗ್ಯತೆ ಎಂದು ಕೃಷ್ಣ ಹೇಳ್ತಾ, ಕೆಲವೊಮ್ಮೆ ಸ್ವಭಾವ ಕೆಲಸ ಮಾಡಿಸ್ತದೆ, ಕಾಮಕ್ರೋಧಗಳು ಕೆಲಸ ಮಾಡಿಸ್ತಾವೆ, ಎಲ್ಲ ಅರ್ಥಗಳನ್ನೆಲ್ಲ ಕೃಷ್ಣ ಕೊಟ್ಟಿದ್ದಾನೆ. ಮನುಷ್ಯನಿಗೆ ಬೇಡ ಅಂತೇಳಿ ಪ್ರಕಾರದಲ್ಲಿ ಹೋಗ್ತಾನಲ್ಲ ಅಂತ. ಆದ್ರಿಂದ ಎಲ್ಲವೂ ಮಾಡುವುದು ಕಾಲವೇ, ಭಗವಂತನೇ ಪ್ರಧಾನ. ಅದಕ್ಕೆ ಅನುಗುಣವಾಗಿ ಅವನ ಕಾಲ, ಅವನ ನಿಜವಾಗಿ ವ್ಯವಸ್ಥೆ ಏನು, ಸಂಹಾರಕ್ಕೆ ಯೋಗ್ಯನಾದ ಯಮ ಧರ್ಮನೇ ಮಾಡಿಸ್ತಾನೆ. ಕಾಲ ಅಂದ್ರೆ ಯಮನು ಹೌದು, ಧರ್ಮ ದೇವತೆ. ಆದ್ರಿಂದ ಕಾಲ ಸಂಚೋದಿತ ಕಾಲೇ ಕಾಲಪರ್ಯಾಯ ನಿಶ್ಚಿತ, ಸಮಯವೇ ಅವನನ್ನು ದುಡಿಸ್ತದೆ, ಹೀಗೆ ಮಾಡು ಹೀಗೆ ಮಾಡಬೇಡ ಇಲ್ಲಿ ಮಾಡು ಹೀಗೆ ಮಾಡು ಅಂತ ಹೇಳಿಕೊಂಡು. ಆದ್ರಿಂದ ಕೆಲವರ ಕೆಲಸ ಯೋಗ್ಯ ಕಾಲದಲ್ಲಿ ಆಗಲಿಕ್ಕೆ ಹೋಗಿ ಉತ್ತಮ ಫಲವನ್ನು ಕೊಡ್ತದೆ, ಕೆಲವರ ಕೆಲಸ ಮಧ್ಯಮ ಕಾಲದಲ್ಲಿ ಆಗಲಿಕ್ಕೆ ಹೋಗಿ ಮಧ್ಯಮ ರಿಸಲ್ಟ್, ಕೆಲವರದ್ದು ಅಧಮ ಕಾಲದಲ್ಲಿ ಆಗಲಿಕ್ಕೆ ಹೋಗಿ ಅಧಮವಾಗ್ತದೆ. ಉತ್ತಮದಲ್ಲಿ ಯೋಗ್ಯ ಫಲ ಇದೆ ಎನ್ನುವುದು ಸತ್ಯ, ಅಧಮದಲ್ಲಿ ನರಕಾದ್ಯ ಅನರ್ಥಗಳಿರ್ತಾವೆ ಕೆಲವೊಮ್ಮೆ ಅಯೋಗ್ಯ ಕಾಲದಲ್ಲಿ ಮಾಡಲಿಕ್ಕೆ ಹೋದ್ರೆ. ಅದರಿಂದ ಕೃಷ್ಣ ಹೇಳುವಾಗ ದೇಶೇ ಕಾಲೇಚ ಪಾತ್ರೇಚ ಅಂತ ಹೇಳಿಕೊಂಡು ವಿಶೇಷವಾಗಿ ಕಾಲವನ್ನು ಲೆಕ್ಕಕ್ಕೆ ತರ್ತಾನೆ. ಯಾವಾಗಾದ್ರೂ ಕೊಟ್ಟರಾಯ್ತಲ್ಲ ಅಂತ ಇಲ್ಲ, ಯೋಗ್ಯ ಕಾಲದಲ್ಲಿ ಕೊಡಬೇಕು, ರಾತ್ರಿಗಿಂತ ಹಗಲಿಗೆ ಪ್ರಾಶಸ್ತ್ಯ ಅನ್ನುವುದನ್ನು ಹೇಳುತ್ತಾ, ಅದರಲ್ಲಿ ಉತ್ತರಾಯಣ ದಕ್ಷಿಣಾಯನದಿಂದ ಪ್ರಶಸ್ತ ಅಂತ ಹೇಳುತ್ತಾ, ಕೃಷ್ಣ ಪಕ್ಷಕ್ಕಿಂತ ಶುಕ್ಲಪಕ್ಷ ಪ್ರಶಸ್ತ ಅಂತ ಹೇಳ್ತಾ, ದೇವವರ್ಗದಲ್ಲಿ ಆದರೆ ದೇವತಾ ಚಿಂತನೆಯಲ್ಲಿ ಆದರೆ ಹೀಗೆಲ್ಲ ಹೇಳುತ್ತಾ, ಸಾಮಾನ್ಯ ದೇಶದಿಂದ ತೀರ್ಥಕ್ಷೇತ್ರಗಳ ವಿಶೇಷ ಅಂತ ಹೇಳಲಿಕ್ಕೆ ಹೊರಟು, ಹೀಗೆ ಪ್ರತಿ ವಿಷಯದಲ್ಲಿ ಹೇಳುವಾಗ ಕಾಲ ದೇಶಗಳಲ್ಲಿಯೂ ವ್ಯವಸ್ಥೆಗಳನ್ನು ಹೇಳುತ್ತಾ ಚಿಂತನೆಯಲ್ಲಿ ತರ್ತಾನೆ. ಆದ್ರಿಂದ ಹೇಳ್ತಾ ಉತ್ತಮ ಆದಮ ಕರ್ಮ ಆಣಿ ಕುರುತೆ
ಅದೆಂತ ಕರ್ಮಾಣಿ ಕುರುತೆ ಅವಶ ಅವನು ತನ್ನ ಕಂಟ್ರೋಲ್ ಇಲ್ಲದೆ ಕೆಲಸ ಮಾಡ್ತಾನೆ. ಆದ್ರಿಂದ ಅದಕ್ಕನುಗುಣವಾದ ಫಲವನ್ನು ಪಡಿತಾನೆ. ಒಳ್ಳೇದು ಮಾಡಬೇಕು ಅಂತ ಆಸೆ ಪಟ್ಟರು ಕೆಟ್ಟ ಕೆಲಸ ಆಗ್ತದೆ. ಕೆಟ್ಟದಾಗಲಿ ಅಂತ ಹೊರಟಾಗಲೂ ಒಳ್ಳೇದಾಗುವುದುಂಟು ಅಂತ. ಆದ್ರಿಂದ ಅವನಿಗೆ ಅವಶ ಅಂದ್ರೆ ಏನರ್ಥ? ಅಹ ಇತಿ ಬ್ರಹ್ಮ ಅಂತ ವಿಷ್ಣು ವಶ ಅಂತ ಅರ್ಥ. ಅಂದ್ರೆ ದೇವರಲ್ಲ, ದೇವರ ವಶದಲ್ಲಿ ಅದೇ ಕಾಲ ಅಂದ್ರೆ ಕಾಲೋಸ್ಮಿ ಲೋಕ ಕ್ಷಯಕರ್ ಪ್ರವೃದ್ಧ ಅಂತ ಕೃಷ್ಣನೇ ಹೇಳಿಕೊಂಡು ಭಗವದ್ವಶನಾಗಿ ಪ್ರಕೃತಿ ವಶನಾಗಿ ಪ್ರತಿಯೊಬ್ಬ ಕೆಲಸ ಮಾಡುತ್ತಾನೆ, ಅದಕ್ಕನುಗುಣವಾದ ಫಲವನ್ನು ಪಡಿತಾನೆ ಅಂತ ಕರ್ಮತಂತ್ರದ ಒಂದು ಬಹಳ ಸುಂದರವಾದ ಗೆರೆ ಇದು. ಅದನ್ನು ಮಾಡಬೇಕಾದ್ಯನ್ನು ಕೇಳಿದ್ರೆ ಬೋಧ ಉಂಟಲ್ಲ ನಮಗೆ, ವಿಧಿ ನಿಷೇಧಗಳು ಅರ್ಥ ಆಗಿದೆ ಅಲ್ವಾ, ಅದನ್ನ ನಿನ್ನ ಕೆಲಸ ಮಾಡು. ಸ್ವಕರ್ಮ ನಿರತೋ ಲೋಕ ಅಕ್ಷರ ಸರ್ವತೋಮುಖ. ನಿಜವಾಗಿ ಸ್ವಕರ್ಮ ನಿರತನಿಗೆ ಶಾಶ್ವತವಾದ ಲೋಕ ಸಿಗ್ತದೆ. ಸ್ವಕರ್ಮ ಮಾಡಬೇಕು. ಸ್ವಾಶ್ರಮೋಚಿತ ಸ್ವಜಾತಿ ವಿಹಿತ ಕರ್ಮಗಳನ್ನು ನಡೆಸಬೇಕು. ತನಗೆ ಹೇಳಿದ್ದನ್ನು, ತನ್ನ ಕಾಲ ಕೇಳಿದ್ದನ್ನು, ತನ್ನ ಕಾಲ ಯಾವುದೀಗ ಯಾವ ಆಶ್ರಮದಲ್ಲಿ ಇದ್ದಾನೆ ನೋಡ್ಲಿಕ್ಕೆ, ಬ್ರಹ್ಮಚರ್ಯದಲ್ಲಿಯೋ ಗಾರಸ್ಥ್ಯದಲ್ಲಿಯೋ ವಾನಪ್ರಸ್ಥನಾಗಿಯೋ, ಮತ್ತಿನ್ನು ಸನ್ಯಾಸ ಇವನಿಗೆ ಮಾತ್ರ ಎನ್ನುವುದನ್ನು ಭೀಷ್ಮನ ಮುಂದೆ ಹೇಳುತ್ತಾರೆ. ಯಾರಿಗೆ ಯಾವ ಆಶ್ರಮಗಳಿವೆ, ಇನ್ನು ಆಶ್ರಮಗಳ ಬಗ್ಗೆ ವಿವರಣೆ ಬರ್ತದೆ. ಅನ್ನ ನಿನಗೆ ಹೇಳಿಸಿದ್ದ ಕರ್ಮವನ್ನು ನೀನು ಮಾಡಿದ್ದು ಅದು ಸ್ವಕರ್ಮ. ಮಗದೊಬ್ಬರಿಗೆ ಹೇಳಿಸಿದ್ದು ಅದು ಒಳ್ಳೆ ಕರ್ಮವೇ, ಆದ್ರೆ ಅದು ಪರಕರ್ಮ, ನಿನಗಲ್ಲ, ನಿನ್ನದಲ್ಲ. ಆದ್ರಿಂದ ಯೋಗ್ಯವಾದ ಕರ್ಮವನ್ನು ಮಾಡು. ನಿನಗೆ ಯೋಗ್ಯವಾದ ಕರ್ಮ ಎಲ್ಲವೂ ಯೋಗ್ಯವೇ. ನಿನಗೆ ಹೇಳಿಸಿರತಕ್ಕಂತಹ ಆಶ್ರಮಕ್ಕೆ, ಆನಂತರ ನಿನ್ನ ಹುಟ್ಟಿಗೆ, ನಿನ್ನ ಸ್ವಭಾವಕ್ಕೆ ಹೇಳಿರಿಸತಕ್ಕ ಕರ್ಮವನ್ನು ಮಾಡು. ಮತ್ತೆ ಸ್ವಕರ್ಮ ಅಂದ್ರೆ, ಸ್ವಕರ್ಮ ನಿರತ ಸ್ವ ಅಂದ್ರೆ ಭಗವಂತ ಅಲ್ವಾ. ಅಕಯಪ್ರವಿ ಸಂಭೂಮ ಸಖಃ ವಿಷ್ಣುವಾಚಾರ ಹೇಳಿದಾಗೆ ಭೂರ್ಭುವ ಸ್ವಹ ಅಂತ ಹೇಳಿಕೊಂಡು ಪರಮಾತ್ಮನಿಗೆ ವ್ಯಾಹೃತಿ, ಎಲ್ಲಿ ಸ್ವಹ ಅಂತ. ಪೂರ್ಣೋ ಭೂತಿವರೋ ನಂತ ಸುಖ ವ್ಯಾಹೃತಿ ಇರಿತ ಅಂತ. ಸುಮ ಅಂದ್ರೆ ಒಳ್ಳೆ ಸುಖವನ್ನು ಅನುಭವಿಸುವವನು, ಬೇಕಾದಷ್ಟು ಸುಖ ಇವನಲ್ಲಿ ಇದೆ ಅನ್ನುವ ಅರ್ಥದಲ್ಲಿ. ಮತ್ತೆ ಜ್ಞಾನಿಯೂ ಹೌದು ಅನ್ನುವ ಅರ್ಥ, ಪೂರ್ಣವಾದ ಜ್ಞಾನ ಸ್ವರೂಪನು ಅಂತ. ಮತ್ತೆ ಅದನ್ನು ವರ್ಣ ವಿಪರ್ಯ ಮಾಡಿದ್ರೆ ಸುಮಹ ಅಂದ್ರೆ ವಸು ಅಂತ ಅರ್ಥ. ಐಶ್ವರ್ಯ ಸಂಪನ್ನ ಎಲ್ಲವೂ ಸ್ವಾತಂತ್ರ್ಯ, ಆದ್ರೆ ಸ್ವಾತಂತ್ರ್ಯ ಸ್ವ ಇತಿ ಪ್ರೋಕ್ತ ಅಂತ. ದೊಡ್ಡ ಮಟ್ಟಿನ ಭಗವಂತನ ವಿಶೇಷ ಗುಣ ಯಾವುದು ಹೇಳಿದ್ರೆ ಅವನು ಪರಮಸ್ವತಂತ್ರ ಅಂತ. ಯಾರ ಅಂಡರೂ ಇಲ್ಲ ಅವನು, ಇಡೀ ಜಗತ್ತು ಪೂರ ಅವನ ಅಂಕೆಯಲ್ಲೇ ಇರುವಂತದ್ದು. ಈಶ್ವರ ಸರ್ವಭೂತಾನ ಮೃದ್ದೇಶ ಅರ್ಜುನ ದೃಷ್ಟಿ ಬ್ರಾಹ್ಮಯನ್ ಸರ್ವಭೂತಾನಿ ಅಂತ. ಒಂದು ಜೀವಗಳು ದೇವರ ಅಂಕೆಯಲ್ಲಿ ಇಲ್ಲದ್ದು ಅಂತ ಇಲ್ಲ. ಯಾವ ಜೀವರ ಕೈಯಲ್ಲಿಯೂ ದೇವರು ಸಿಕ್ಕಿಬಿದ್ದದ್ದಿಲ್ಲ. ಹಾಗೆ ದೇವರು ದೇವರೇ ಅಲ್ಲ, ದೇವರು ಜೀವರೇ ಅಲ್ಲ. ಆದ್ರಿಂದ ಹಾಗೆ ಸಮಸ್ತ ಜೀವರು ದೇವರ ಆಧಾರದಲ್ಲಿದ್ದಾರೆ, ದೇವರು ಯಾರ ಆಧಾರದಲ್ಲಿ? ಹಾಗೆ ದೇವರಾದ್ರಿಂದ ದೇವತ್ವ ಎಲ್ಲಿದೆಯೋ ಅಲ್ಲಿ ಸ್ವಾತಂತ್ರ್ಯ ಇದೆ. ಅದನ್ನು ಉಳಿದವರೆಲ್ಲ ದೇವರಲ್ಲ, ಉಳಿದವರೆಲ್ಲ ದೇವತೆಗಳು ಜೀವರೇ. ಜೀವಧರ್ಮವೇ ಎಲ್ಲರಲ್ಲಿ ಇರುವಂತದ್ದು, ಉಪಜೀವಾಗತ್ವ. ಅದರಿಂದ ಸ್ವತಂತ್ರನಾದ ಪರಮಾತ್ಮನ ಸೇವೆಯನ್ನು ಮಾಡು. ಅವನೇ ಜ್ಞಾನಾನಂದ ಸ್ವರೂಪನಿದ್ದಾನೆ, ಅವನ ಕೆಲಸದಲ್ಲಿ ನಿನಗೆ ಪೂರ್ತಿಯಾದಂತಹ ಶಾಶ್ವತವಾದ ಲೋಕ ಸಿಗಲಿಕ್ಕೆ ಇರುತ್ತೆ. ಉಳಿದವರಲ್ಲಿ ಶಾಶ್ವತ ಲೋಕ ಇರೋದಿಲ್ಲ. ಪುನರಾವರ್ತಿನೋ ಅರ್ಜುನ ಬ್ರಹ್ಮ ಭುವನಾಲೋಕ ಹಿಂದೆ ಉಳಿದವರೆಲ್ಲ ಹಿಂದಕ್ಕೆ ಬರಲಿಕ್ಕೆ ಉಂಟು, ಅಕ್ಷರ ಲೋಕ ಇಲ್ಲ. ಅದರಿಂದ ನಿನ್ನ ಪೂರ್ಣವಾದ ಪ್ರಾಪ್ತಿ ಇರುವುದು ನಿನ್ನ ಕೆಲಸದಲ್ಲಿ ಭಗವಂತನ ಸೇವೆ. ಸ್ವಕರ್ಮಣ ತಮಭ್ಯರ್ಚ್ಯ ಅಂತ ಕೃಷ್ಣ ಹೇಳಿದ್ದು, ಅದನ್ನಿಲ್ಲಿ ಹೇಳಿದ್ದು. ಸ್ವಕರ್ಮ ನಿರತೋ ಲೋಕ, ಎಲ್ಲಾ ಜೀವವೂ ಸಹ ತನ್ನ ಪಾಲಿನ, ತನಗೆ ಕೇಳಿದ, ತನಗೆ ಬಂದಿರುವ ಕೆಲಸವನ್ನು ಭಗವಂತನೆಚ್ಚರದಿಂದ ಪರಿಪೂರ್ಣವಾಗಿ ಮಾಡಿಕೊಡಬೇಕು. ಎಲ್ಲ ಗುಣಗಳು ಅಂದ್ರೆ ಸಂಪತ್ತುಗಳು, ಶ್ರೀಗಳು ಅವನಲ್ಲಿ ನೆಲೆಗೊಂಡಿವೆ. ಆದ್ರಿಂದ ವಸು ಅಂತವನ್ನು ಕರೀತಾರಂತಹ ಸ್ವಕರ್ಮವನ್ನು ನೀನು ಮಾಡು, ಅಕ್ಷರ ಲೋಕವನ್ನು ಪಡೀಲಿಕ್ಕೆ ಆಗುತ್ತೆ ಅಂತ ಅನೇಕ ಆಯಾಮಗಳಲ್ಲಿ ಭೀಷ್ಮರು ಧರ್ಮರಾಜನಿಗೆ ಆಶ್ರಮಾದಿಗಳ ಧರ್ಮಗಳ ಬಗ್ಗೆ ಚಿಂತನೆಯನ್ನು ಕೊಡ್ತಾರೆ. ಮುಂದೆ ಇದರ ಇನ್ನೊಂದು ಈ ಮಾತುಗಳು ಈ ಷಡ್ಕರ್ಮ ವಿಷಯ ಆಗಲಿ. ನಾನು ಕಳೆದ ಬಾರಿ ಷಡ್ಕರ್ಮಕ್ಕೆ ಬೇರೆ ಅರ್ಥ ಕೊಟ್ಟಿದ್ದೆ. ಬಂದಾಗ ಬ್ರಹ್ಮಚಾರಿಗೆ ನಿಂತಾಗ ಅವನು ದಾನ ಪ್ರತಿಗ್ರಹಕ್ಕೆ ಅವನಿಗೆ ಯೋಗ್ಯತೆ ಇದೆ, ಭಿಕ್ಷಾ ಉಂಟಲ್ಲ ಅವನಿಗೆ, ದಾನ ಮಾಡ್ಲಿಕ್ಕೆ ಎಲ್ಲಿ ಉಂಟು ಅವನ ಹತ್ರ, ಹೋಮ ಮಾಡ್ಲಿಕ್ಕೆ ಎಲ್ಲಿ ಅಧಿಕಾರ ಬರ್ತದೆ ಅವನಿಗೆ, ಇನ್ನು ಅಗ್ನಿಯನ್ನು ಪಡೆದಿಲ್ಲ ಅವನು, ಇನ್ನೊಬ್ಬರಿಂದ ಮಾಡಿಸುವುದು ಹೇಗೆ ಅವನು, ಇಷ್ಟೆಲ್ಲ ವಿಷಯಗಳು ಅಲ್ಲಿ ಬರ್ತವೆ. ಆದ್ರಿಂದ ಷಡ್ಕರ್ಮ ಅನ್ನುವಲ್ಲಿ ಅವನಿಗೆ ಆಗುವಾಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಇದು ಐದು ಮುಖ್ಯವಾದದ್ದು.
ಮುಂದೆ ಅವನು ಧ್ಯಾನಕ್ಕೆ ಹೋಗ್ತಾನೆ, ಚಿಂತನೆಗೆ ಬರ್ತಾನೆ. ಇದು ಅವನದ್ದು ಹಿಂಬದಿ ಇತ್ತು. ದೇವರ ಚಿಂತನೆಗೆ ಬರಬೇಕಾದ ಮೂಲ ಅಂಗಗಳು ಪಂಚಾಂಗಗಳಿವು: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಆ ನಂತರ ಭಗವದ್ ದರ್ಶನ ಅಣಿಯಾಗುವಾಗ ಧಾರಣೆ, ಅದು ತುಂಡಾಗ್ತದೆ. ಗಟ್ಟಿಯಾಗಿ ನಿಂತರೆ ಅದು ಧ್ಯಾನ, ಪ್ರಯತ್ನ ಇಲ್ಲದೆ ಹೋದರೆ ಅದು ಸಮಾಧಿ ಅಂತ. ಇದು ಮೂರು ಒಂದೇ ಅಂಶ. ಧ್ಯಾನದ ಉತ್ತರ ಸ್ಟೇಜ್ ಸಮಾಧಿ, ಪೂರ್ವ ಸ್ಟೇಜ್ ಧಾರಣ. ಅದು ಪ್ರತ್ಯೇಕವಾದ ಯೋಗದಲ್ಲಿ ಹಂತವನ್ನು ತೋರಿಸಲಿಕ್ಕೆ ಮೂರು ಹೇಳಿದ್ರು. ಇನ್ನು ಸಮಾಧಿಯಲ್ಲಿ ಮತ್ತೊಂದುಂಟು, ಇನ್ನು ಮುಂದೋಗುತ್ತೆ. ಸಮಾಧಿಯ ನೆಲೆಯಲ್ಲಿ ಬಂದಾಗ, ಬ್ರಹ್ಮಭಾವದೆಡೆಗೆ ಹೋದಾಗ, ಹೀಗೆ ಅನೇಕ ಅಂದಳು ಧಾರಣೆಗಿಂತಲೂ ಕೆಳಗೆ ಇವೆ. ಭಗವಂತನ ಅನುಭೂತಿಯ ಪರಾಕಾಷ್ಠೆಯಲ್ಲಿ ಬಂದಾಗ ಮೈಮರೆಯುವಂಥದ್ದು ಅದು ಧಾರಣೆ ಅಲ್ಲ, ಮೈಮರೆಯುವಂಥದ್ದು. ಎಲ್ಲಿ ನೋಡಿದರಲ್ಲಿ ಭಗವಂತನದ್ದೇ ಆಸ್ತಿ ಯೋಚನೆ, ಇದು ಅದಕ್ಕಿಂತ ಪ್ರೀಸ್ಟೇಜ್ ಇರ್ತದೆ. ವಿವಶನಾಗಿರ್ತಾನೆ ಅಂತ. ವಿವಶನಾಗುವುದು, ಪರವಶನಾಗುವುದು, ಧಾರಣೆಗೆ ಹೋಗುವುದು, ಧ್ಯಾನದಲ್ಲಿ ನಿಲ್ಲುವುದು, ಸಮಾಧಿಯನ್ನು ಪಡೆಯುವುದು, ಬ್ರಹ್ಮಭಾವಕ್ಕೆ ತೆರಳುವುದು, ಹೀಗೆ ಆರೇಳು ಹಂತಗಳು ಸಿಗ್ತಾವೆ. ಅದರಲ್ಲಿ ಮೂರಲ್ಲಿ ನಿಲ್ಲಿಸಿದ್ರು, ನಾವು ಒಂದಲ್ಲಿ ಇಟ್ಟುಕೊಂಡೆವು ಷಟ್ಕರ್ಮ ಅನ್ನುವಲ್ಲಿ. ಹಾಗೆ ಅನೇಕ ಆಯಾಮಗಳಲ್ಲಿ ಒಂದೇ ಪದಗಳನ್ನು ಹೇಳುತ್ತಾರೆ. ಮತ್ತೆ ಮತ್ತೆ ದಮ, ಶೌಚ ಇವನ್ನೆಲ್ಲ ಮತ್ತೆ ಮತ್ತೆ ವಾಕ್ಯಗಳಲ್ಲಿ ಆರ್ಜವವನ್ನು ಎಲ್ಲ ಸತ್ಯನಿಷ್ಠೆಯನ್ನು ಅನೇಕ ಬಾರಿ ಹೇಳುತ್ತಾರೆ. ಆದ್ರಿಂದ ನಾವು ಇದನ್ನು ಪುನರುಕ್ತಿಯಿಂದ ಅರ್ಥ ಮಾಡಿಕೊಳ್ಳದೆ ಭೀಷ್ಮ ಏನ್ ಹೇಳಿದ್ದ ಅಂತ ಅವನಿಗೆ ಗೊತ್ತಿಲ್ಲ, ಮತ್ತೆ ಮತ್ತೆ ಹೇಳ್ತಾನೆ ಅಂತಲ್ಲ, ಧರ್ಮರಾಜ ಮತ್ತೆ ಮತ್ತೆ ಕೇಳುತ್ತಾನೆ ಅಂತಲ್ಲ, ಬೇರೆ ಹೊಸತನ್ನು ಹೇಳಲಿಕ್ಕೋಸ್ಕರ ಒಂದು, ಇನ್ನೊಮ್ಮೆ ಕೆಲವರು ಬೇರೆಯವರು ಹೇಳಿದ್ದನ್ನು ಉಲ್ಲೇಖ ಮಾಡುವ ಮೂಲಕ. ಅಲ್ಲಿ ಬದರಿಯ ನಾರಾಯಣ ಹೇಳಿದ, ಇಲ್ಲಿ ಇಂತಹ ಋಷಿಯನ್ನು ಹೇಳಿದ, ಹೇಳುವ ಮೂಲಕ ಅದು ರಿಪೀಟ್ ಆಗ್ಬಹುದು. ಅವರ ವಾಕ್ಯಗಳೆಲ್ಲ ಅದು ಸೇರಿರ್ಬೋದು. ಆದ್ರಿಂದ ಕೆಲವು ಹೊಸ ಗುಣಗಳ ಸೇರ್ಪಡೆಯೊಂದಿಗೆ ಹಳೆ ಗುಣಗಳ ಚಿಂತನೆ ಅದಕ್ಕೆ ಲಿಂಕ್ ಆಗಿ, ಕೆಲವೊಮ್ಮೆ ಯಾರ್ಯಾರದ್ದು ಮಾತುಗಳಲ್ಲಿ ಪುನಃ ಅದರ ಚಿಂತನೆ, ಮತ್ತೆ ಭೀಷ್ಮ ಧರ್ಮರಾಜ ಕೇಳಿದ್ದಕ್ಕೆ ಹೆಚ್ಚು ವಿಷಯ ಹೇಳಲಿಕ್ಕೋಸ್ಕರ ಪೂರ್ವದ ಅನುವಾದಗಳು. ಹೀಗೆ ಅನೇಕ ಬಾರಿ ಇಲ್ಲಿ ಧರ್ಮಗಳ ಬಗ್ಗೆ ನಮಗೆ ಕೇಳಿದಾಗಾಯ್ತಲ್ಲ ಅಂತ ಕಾಣಬಹುದು. ಆದ್ರೆ ನಾನು ಕೆಲವೊಮ್ಮೆ ಅದನ್ನೆಲ್ಲ ಜಂಪ್ ಮಾಡುತ್ತೇನೆ, ಅಂದ್ರೆ ವಿವರಣೆ ಹೆಚ್ಚು ಕೊಡದೆ ಹೊಸತ ವಿಷಯ ಹೇಳಿದ್ದರೆ ಹೆಚ್ಚು ಫೋಕಸ್ ಮಾಡುವುದುಂಟು. ಆದ್ರಿಂದ ಅನೇಕ ಅರ್ಥಗಳ ಆಯಾಮಗಳ ಅನುಸಂಧಾನಗಳ ಏನಲ್ಲಾದ್ರೂ ಭಾರತಕ್ಕೆ ಕಮ್ಮಿ ಅಂದ್ರೆ 10 ಅರ್ಥ ಇದೆ ಅಲ್ಲ. ಅದನ್ನ ಮತ್ತೆ ಮತ್ತೆ ಬಂತು ಅಂತ ಹೇಳಿ 10 ಜಾಸ್ತಿ ಸರ್ತಿ ಬರಲಿಲ್ಲ. ಭೀಷ್ಮರಿ ಮಾತುಗಳಲ್ಲಿ ಹೇಳಲಿಕ್ಕೆ ಹೊರಟಾಗ ಧರ್ಮಗಳು ಎಷ್ಟು ಪುನರುಕ್ತಿ ಆದರೂ, ಪುನರುಕ್ತಿ ಮತ್ತೆ ಅಭ್ಯಾಸ ಎರಡು ಮುಖ. ಅದರಲ್ಲಿ ಹೇಳಿದ್ದೇ ಹೇಳುವುದು ಎನ್ನುವುದು ಸರಿಯಾದರೂ ಅದು ಆದರ ಅರ್ಥದಲ್ಲಿ, ತಾತ್ಪರ್ಯಾರ್ಥದಲ್ಲಿ, ವಿಶೇಷಾರ್ಥದಲ್ಲಿ, ಅನುವಾದದಲ್ಲಿ ಅಂದಾಗ, ಅಥವಾ ಇನ್ನೊಬ್ಬರ ಉದ್ಧಾರದಲ್ಲಿ ಅಂದಾಗ ಪುನರುಕ್ತಿ ದೋಷ ಅಲ್ಲ. ಪುನರುಕ್ತಿ ಅಂದರೆ ಇನ್ನೊಮ್ಮೆ ಹೇಳಿದ್ದು ತಪ್ಪಲ್ಲ, ಅದು ಇವ ನಾನು ಹೇಳಿದ್ದಲ್ಲ, ಅವನು ಹೇಳಿದ್ದಾನೆ. ನಮೋ ನಮ ಹೇಳುವಾಗ ಎರಡು ಜನರು ಕೂತು ನಮಸ್ಕಾರ ಮಾಡಿದ್ರೆ ಹೇಳುವುದು ಸರಿ ಉಂಟಲ್ಲ. ಮತ್ತೆ ನಮಸ್ಕಾರ ಮಾಡಲಿಕ್ಕೆ ಬೇಕು ಅಂತ ಹೇಳಲಿಕ್ಕೋಸ್ಕರ ಆಧಾರಕ್ಕೆ ಎರಡು ಸತಿ ಹೇಳು ಸರಿ ತಾನೆ. ಹೀಗೆ ಕೆಲವೊಮ್ಮೆ ಈ ಪುನರುಕ್ತಿಯದು ದೋಷ ಆಗುವುದಿಲ್ಲ, ಇಲ್ಲಿ ಪುನರುಕ್ತಿ ಅಂತ ಅನಿಸುವುದಿಲ್ಲ. ಇದು ಅಭ್ಯಾಸ ಅಂತ ಅನಿಸ್ತದೆ, ಅನುವಾದ ಅಂತ ಅನಿಸ್ತದೆ, ಉದ್ಧಾರ ಅಂತ ಅನಿಸ್ತದೆ. ಈ ಅರ್ಥದಲ್ಲಿ ನಾವು ನೋಡಿಕೊಂಡಾಗ ವಿಶೇಷ ತಾತ್ಪರ್ಯ ಇದೆ ಅಂದಾಗ ಭೀಷ್ಮರು ಗೊತ್ತಿದ್ದೇ ಹೇಳಿದ್ದು ಅಂತ ಕಾಣುತ್ತದೆ. ಧರ್ಮರಾಜ ಕೇಳಿಯೇ ಕೇಳಿದ್ದು ಅಂತಲೂ ಅನಿಸ್ತದೆ, ಪುನಃ ಕೇಳಲಿಕ್ಕೆ ಕಾರಣ ಇದೆ ಅಂತ ಅರ್ಥ ಆಗುತ್ತೆ. ಹೀಗೆ ನಾವು ಮುಂದಿನ ಅಂಶಗಳನ್ನು, ಧರ್ಮಗಳ ಚಿಂತನೆಯನ್ನು, ರಾಜಧರ್ಮದ ವಿಶೇಷ ಹರವನ್ನು ನೋಡುವ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.